ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಕಸಬಾ ಹೋಬಳಿ ಬಂದ್ಕುಂಟೆ ಗ್ರಾಮ ಪಂಚಾಯತಿಯ ಬೆದರ್ಕೆರೆ ಗ್ರಾಮದ ಆಶ್ರಯ ಯೋಜನೆ ಮನೆಗಳಿಗೆ ಮೀಸಲಿಟ್ಟ 2 ಎಕರೆ ಜಾಗದಲ್ಲಿ ಹೈಟೆನ್ಷನ್ ವಿದ್ಯುತ್ ಲೈನ್ ಎಳೆಯುತ್ತಿರುವುದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಗ್ರಾಮಸ್ಥರು ನಮಗೆ ಬೇರೆ ಜಾಗದಲ್ಲಿ ಆಶ್ರಯ ಯೋಜನೆಗೆ ಜಾಗ ಕೊಡಬೇಕೆಂದು ಒತ್ತಾಯಿಸಿದರು. ನೋಡಿ ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಬಿದ್ರಕೆರೆ ಅಲ್ಲಿ ಒಂದು ಹೈಟೆನ್ಷನ್ ವೈರ್ ಎಳಿತಾ ಇರೋದ್ರಿಂದ ಗ್ರಾಮಸ್ಥರೆಲ್ಲ ಅಲ್ಲಿ ನಮ್ಗೆ ಆಶ್ರಯ ಯೋಜನೆದು ಸೈಟ್ ಇತ್ತು, ನಮಗೆ ತೊಂದರೆ ಆಗ್ತಾಯಿದೆ. ಅದನ್ನ ಅದಕ್ಕೆ ನಮಗೆ ಗೊಲ್ರೆಟ್ಟಿಯಲ್ಲಿ ಈಗ ನಮ್ಗೆ ಆ ಲೈನ್ ಎಳೆಯೋಕ್ಕೆ ಬಿಡಲ್ಲ. ನಾವು ನಮಗೆ ಒಂದು ಸೈಟು ಬೇರೆ ಜಾಗದಲ್ಲಿ ಮಾಡಿಕೊಟ್ರೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಎಲ್ಲ ಗ್ರಾಮಸ್ಥರೂ ಸೇರಿಕೊಂಡಿದ್ರು. ಅದಕ್ಕೆ ನಮ್ಮ ಕಸಬಾ ಆರ್ ಐ ಮಂಜುನಾಥ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅದೆಲ್ಲ ಪರಿಶೀಲಿಸಿ ಅವರು ಬೇರೆ ಸರ್ಕಾರಿ ಜಾಗದಲ್ಲಿ ಬೇರೆ ಕಡೆ ಜಾಗ ಸೈಟ್ಗೆ ಮತ್ತು ಸ್ಮಶಾನಕ್ಕೆ ಎರಡಕ್ಕೂ ಮಂಜೂರು ಮಾಡಿಕೊಡ್ತೀವಿ, ದೇವಸ್ಥಾನಕ್ಕೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಏನು ಬಿದ್ರಿಕೆರೆ ಗೊಲ್ರಟ್ಟಿ ಗ್ರಾಮಕ್ಕೆ ನಾವು ಆಶ್ರಯ ಯೋಜನೆಯಲ್ಲಿ ಗುರುತಿಸಿದ್ವಿ ಜಾಗ 2 ಎಕರೆ. ಆ ಜಾಗದಲ್ಲಿ ಒಂದು ದೊಡ್ಡ ಲೈನ್ 220 kV ಒಂದು ಲೈನ್ ಹೋಗ್ತಾ ಐತೆ. ಲೈನ್ ಹೋಗ್ತಾರಿಂದ ಊರಲ್ಲಿ ಊರು ಕಟ್ಟೋದಕ್ಕೆ ಯೋಗ್ಯ ಎಲ್ಲ ಬೇರೆ ಜಾಗ ಗುರುತಿಸ್ಕೊಡಿ ಅಂತ ಹೇಳ್ಬಿಟ್ಟು ಬಿದ್ರಿಕೆರೆ ಗ್ರಾಮದ ಗೊಲ್ರಟ್ಟಿ ಗ್ರಾಮದ ಗ್ರಾಮಸ್ಥರೇ ಅವರು ಉಳುಮೆ ಮಾಡಿಕೊಂಡು ಸರ್ಕಾರಿ ಜಮೀನು ಉಳುಮೆ ಮಾಡಿಕೊಂಡು ಏನು ಅನಧಿಕೃತವಾಗಿ ಉಳುಮೆ ಮಾಡ್ತಿದ್ರು, ಈ ಜಾಗದಲ್ಲಿ ನಾವು ಬಿಟ್ಕೊಡ್ತೀವಿ, ನಾವು ಸ್ವಯಂ ಪ್ರೇರಣೆಯಿಂದ ಇದನ್ನು ಮಾಡಿಕೊಡಿ ಅಂತೇಳಿ ನಮಗೆ 107 ಸರಿ ನಂಬರ್ನ ಆಶ್ರಯ ಯೋಜನೆಗೆ 5 ಎಕರೆ ಮಾಡಿಕೊಡಿ ಅಂತ ಗುರುತಿಸಿದ್ದಾರೆ. ಇದನ್ನು ರೆಕಾರ್ಡ್ ಸಹಿತ ಇವತ್ತು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಿದ್ರಿಕೆರೆ ಗ್ರಾಮಕ್ಕೆ ಸ್ಮಶಾನ ಇದ್ರೂ ಗೊಲ್ರಟ್ಟಿ ಗ್ರಾಮದಲ್ಲಿ ನಮಗೆ ಸ್ಮಶಾನಕ್ಕೆ ಒಂದು ಬೇಕಾಗುತ್ತೆ ಪ್ರತ್ಯೇಕವಾಗಿ ಅಂತೇಳಿ ಹೇಳಿದ್ದಾರೆ. 109ರಲ್ಲಿ ನಾವು ಸ್ಮಶಾನಕ್ಕೆ 1 ಎಕರೆ ಜಮೀನನ್ನು ಗುರುತಿಸಿದ್ದೀವಿ. ಹಾಗೂ ಇಲ್ಲಿ ಒಂದು ದೇವಸ್ಥಾನ ಇದೆ, ಕಾಟ್ಲಿಂಗೇಶ್ವರ ದೇವಸ್ಥಾನ ಅಂತೇಳಿ, ದೇವಸ್ಥಾನಕ್ಕೆ ಜಮೀನನ್ನು 1 ಎಕರೆ ಮಂಜೂರು ಮಾಡಿಕೊಡಿ ಅಂತ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಅದು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಪ್ರಕಾರ ಏನು ಕಾನೂನುಬದ್ಧ ಮಾಡಬೇಕು ಅದನ್ನು ನಾಳೆ ಸರ್ವೇರ್ ಕರ್ಕೊಂಡ್ಬಂದು 3 ಜಾಗನ ಗುರುತಿಸಿ ಸ್ಕೆಚ್ ಮಾಡಿಸಿ ಅವರಿಗೆ ಅನುಕೂಲ ಆಗಿದೆ ಅಂತೇಳಿ ಅವ್ರು ಒಪ್ಪಿದ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಈಗ ಸರ್ಕಾರದ ಜಮೀನಲ್ಲೇ ಉಳುಮೆ ಮಾಡ್ತಾ ಇದ್ರು ರೈತರು, ಈಗೆಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ನಮಗೆಲ್ಲ ಮನೆ ವಸತಿ ಮತ್ತು ಇದು ದೇವಸ್ಥಾನ ಮತ್ತು ಸ್ಮಶಾನಕ್ಕೆ ಈ ಜಾಗ ಮಾಡಿಕೊಡಿ ಅಂತ ಎಲ್ಲರೂ ಒಪ್ಪಿದ್ದಾರೆ. ಎಲ್ಲರೂ ಒಪ್ಪಿ ಸ್ವಯಂ ಪ್ರೇರಿತವಾಗಿ ಒಪ್ಪಿದ್ದಾರೆ. ಇದ್ರ ಬಗ್ಗೆ ಒಬ್ರು ಗ್ರಾಮಸ್ಥರ ಮಾತಾಡ್ಸೋಣ. ಸರ್ ನಮ್ದೇನು ತಗ್ರಲ್ಲ, ಎಲ್ಲ ಹೇಳಿ ರಂಗನಾಥ್ ಅವರ ಮಾತಾಡಿದ ಸರ್. ನಾವು ಎಲ್ಲರೂ ಒಪ್ಪಿಗೆಯಿಂದಲೇ ನಾವು ಜಾಗ ಕೊಡ್ತಾ ಇದ್ವಿ. ಅದನ್ನ ನಮ್ಮ ಬಿದ್ರಿಕೆರೆ ಗೊಲ್ರಟ್ಟಿ ಮಾಡಿಕೊಟ್ಟು ಕೂಡ್ಲೇ ನಮ್ಗೆಲ್ಲ ಅಲಿಗೇಷನ್ ಮಾಡಿಕೊಟ್ರೆ ನಮ್ದು ಯಾವುದೇ ತಕರಲ್ಲ. ನೀವು ಜಾಗ ಸೈಟ್ ತಗೊಂಡು ಮನೆ ಕಟ್ಕೊಂಡು ಸರ್ ಎಲ್ಲರಿಗೂ ಎಲ್ಲರಿಗೂ ಒಪ್ಪಿಗೆ ಇದೆಯಲ್ಲ, ಒಪ್ಪಿಗೆ ಐತೆ ಸರ್. ಅಲ್ಲಿವರೆಗೂ ಲೈನ್ ಎಳಿಯಕ್ ಬಿಡಲ್ಲ ಸರ್. ಅಲ್ಲಿ ಕಳೆದ ಏಳು ತಿಂಗಳಿಂದ ಇದ್ದಿದ್ದು ಒಂದು ಅಧಿಕಾರಿಗಳು ಬಂದ ಬಿದ್ರಿಕೆರೆ ಸರ್ ನಂಬರ್ 107ರಲ್ಲಿ ಆಶ್ರಯ ಯೋಜನೆಗೆ 5 ಎಕರೆ, 109ರಲ್ಲಿ ಸ್ಮಶಾನಕ್ಕೆ 1 ಎಕರೆ, ಹಾಗೂ ಕಾಟಮಾಳಮ್ಮ ದೇವಸ್ಥಾನಕ್ಕೆ 1 ಎಕರೆ ಮಾಡಲು ಜಾಗವನ್ನು ಗುರುತಿಸಲಾಗಿದೆ. ಆ ಜಾಗದಲ್ಲಿ ಅಲ್ಲಿ ಒಂದು 5-6 ಜನ ಹೋಗುತ್ತೆ. ನಮ್ಗೆ ಈ ಮಧ್ಯದಾಗೆ ಸ್ಕೆಚ್ ಕೊಡೋದು ಅವನು ಲೇಟ್ ಆಗೋಯ್ತು, ಈಗ ಕೊರೋನಾ ಬಂತು, ನಾವು ಬಿದ್ದಾಗ ಕುಂತಾ ಇದ್ವಿ. ಈಗ ಇವರೆಲ್ಲಿ ಆ ಜಾಗದಾಗ ತೋರಿಸ್ರು ಆ ಜಾಗದಾಗೆ ಇವತ್ತೇ ರೆಕಾರ್ಡ್ ಪ್ರಪೋಸಲ್ ಮಾಡಿ ರೆಡಿ ಮಾಡಿ ಕಳಿಸ್ಕೊಡ್ತೀವಿ. ಇವತ್ತೇ ರೆಡಿ ಮಾಡಿಸ್ಕೊಡ್ತೀವಿ, ರೆಡಿ ಮಾಡಿಕೊಡ್ತೀನಿ. ಅವರಿಬ್ಬರು ಬರಲಿ, ಜೊತೆಗೆ ಇವನೇ ಇದ್ದಾರೆ ವಿಲೇಜ್ ಅಕೌಂಟು, ಇವತ್ತೇ ರೆಡಿ ಮಾಡಿ ತಲೆ ಕಳಿಸ್ಕೊಡ್ತೀನಿ. ಇದಂತೂ ಸರಿ ಸಾಹೇಬರು ಸೆಕ್ರೆಟರಿ ಸಾಹೇಬರು ಬಂದಿದ್ದಾರೆ, ನಾವು ಇದೇ ಜಾಗನ ಬೇರೆ ಕಡೆ ಸುಟ್ಕೊಂಡು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಮೊದಲು ಈಗ ಮೊದಲು ಎಷ್ಟು ವರ್ಷದಿಂದ ನಿಮಗೆ ಜಾಗ ಆಶ್ರಯೋಜನಕ್ಕೆ ಮಾಡ್ಬಿಟ್ಟು ಎಷ್ಟು ವರ್ಷದಿಂದ? 1 ವರ್ಷದಿಂದ ಹಿಂದೆ 2 ವರ್ಷದಿಂದ 2017 ಮಾಡ್ಕೊಟ್ಟಾರ ಸರ್.
ಕಲ್ಲು ಅಂತ ಹೇಳಿ ಇದ್ ಮಾಡಿರೋದಕ್ಕೆ ಬೇರೆ ಕಡೆ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡ್ರಿ. ಒಪ್ಕೊಟ್ಟು ಇವತ್ತು ದೊಡ್ಡಲೆ ಅಂತ ಹೇಳಿದಾಗ ಅವ್ರು ಬೇಡ ಅಂತ ಹೇಳಿದಾಗ ನಮ್ಮ ಊರಿನ ಗ್ರಾಮಸ್ಥರು ನಿಲ್ಲಿಸಿ ಬೇರೆ ಕಡೆ ಮಾಡ್ಕೊಡ್ತೀವಿ ಅಂತ ಮಾಡಿಲ್ಲ. ಈಗ ಒಂದು ವರ್ಷ ಆಯ್ತು ಅವ್ರಿಗೆ ಇಲ್ಲಿವರೆಗೂ ಮಾಡ್ಕೊಟ್ಟಿಲ್ಲ. ನಮ್ಮ ಹೆಸರು ಶ್ರೀರಾಣ ಅಂತ ಸರ್. ಇದು ಆಶ್ರಯ ಯೋಜನೆ ಜಾಗ ಸರ್, ಇದು 2 ಎಕರೆ ಮಾಡ್ಕೊಟ್ಟವ್ರಿ. ಇದು ಆಶ್ರಯ ಯೋಜನೆಗೆ ಎಷ್ಟು ಈಗ ನಿವೇಶನ ಮಾಡ್ಬೇಕು ಅಂದ್ರೆ ನೀವ್ಯಾರು ಬೇಡ ಅಂದ್ರಂತೆ? ಯಾರು ಬೇಡ ಅಂದಿಲ್ಲ ಸರ್, ಅವರು ಮೊದ್ಲೇ ನೆಲೆಯಕ್ಕಾಗಿನ ಅಲ್ಲ ಬಂದ್ಕೊಂಡೆ ಇಲ್ಲ. ಇದು ನಾವು ಹಚ್ಕೊಡ್ತೀವಿ ಸೈಟು ಅಂತ ಅಂದ್ರೆ ಬೇಡ, ಇದಕ್ಕೆ ಯಾರು ಬೇಡ ಅಂತ ಹೇಳಿದ್ರಂತೆ? ಯಾರು ಹೇಳಿಲ್ಲ ಸರ್, ರಾಮಸಭೆಯಲ್ಲಿ ಹೇಳಿಲ್ಲ, ಯಾರು ಹೇಳಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ಅಲ್ಲ ಗ್ರಾಮ ಸಭೆ ಅವರು ಸುಳ್ಳು ಮಾತು ಮಾತಾಡೋದ್ ಬಿಟ್ಮೇಲೆ ಅವ್ರು ಬಂದಿಲ್ಲ. ಈ ವಾಣಿಜ್ಯ ಬಂದಿಲ್ಲ ನಾಗರಾಜು ಬಂದಿಲ್ಲ ಏನಿಲ್ಲ, ಒಂದ್ ನೀರಿನ ಬಗ್ಗೆ ಕೇಳಿದ್ರು ಈಗ ಬಂದೆ ಆಗ ಬಂದೆ ಸೈಟ್ ಅಂದ್ರು ಈಗ ಬರ್ತೀನಿ ಆಗ ಬರ್ತೀನಿ ಅಂತಂದ್ರು. ಮೇಲಾಗಿ ಅಲ್ಲಿ ಅಪ್ಪನೆಲ್ಲ ಕೇಳಿಸಿದ್ರು ಅವ್ರು ಅಧಿಕಾರದಾಗಿದ್ಮೇಲೆ ಅದು ಗೊತ್ತಾಗದಲ್ಲಿ ಇದು ಆಗೇತಿಲ್ಲ ಅಂಬ ಅದು ತಿರ್ಗ ಇಲ್ಲಿ ಬಂದು ಕರ್ಕೊಂಬಂದ್ರು. ಅದನ್ನ ತಡದ್ವಿ ನಾವು, ಹೋಗಿ ಹೆಂಗಸ್ರಲ್ಲ ತಾರಕೆರೆ ಸ್ಟೇಷನ್ಗೆ ಹೋದ್ವಿ. ಹೋಗಿ ಅಲ್ಲಿ ಎಲ್ಲ ಕೇಳ್ಕೊಂಬರೋದಕ್ಕೆ ಇದನ್ನ ಮಾಡ್ಕೊಡ್ತೀವಿ ಅಂತ ಹೇಳೋದಕ್ಕೆ ನಾವು ಕೈ ಬಿಟ್ಟಿವಿ. ಅದನ್ನ ಈಗ ಇದನ್ನೇ ಮಾಡ್ಕೊಡ್ರಿ, ಇನ್ನಂತ ತೋರಿಸ್ಕೊಡಿ. ಬೇರೆ ಜಾಗ ಮಾಡ್ಕೊಡ್ತಾರೆ, ಮನೆ ಕಟ್ಟಕ್ ಜಾಗ ಇಲ್ಲ ಅವ್ರಿಗೆ. ಅದೇ ಮಾರಿ ಜನ ನಿಂತಿರೋದು 108 ಆ ಕಡೆ 180 ನಿಂತಿರೋದು 108 108 ಆ ಕಡೆ 180 ನೋಡಿ ಸರ್ ಇಲ್ಲಿ ಇವಾಗ 107 ನಿಂತಿರೋದು 108 ನೋಡಿ ಸರ್ ಇಲ್ಲಿ ಇವಾಗ 3 ಸರಿ ನಂಬರ್ ಇದೆ. ಅವರು ನಮ್ ಮೇಲೆ ಅಭಿಮಾನಿ ಮಾಡೋದು ಮಾಡ್ತಾರ, ಅವ್ರ ಆಗ ಮಾಡ್ತಾರ. ಒಂದ್ 5 ನಿಮಿಷ ಮಾತಾಡ್ತೀನಿ. ಗ್ರಾಮದಲ್ಲಿ ಆಶ್ರಯಕ್ಕೆ 2 ಎಕರೆ ಜಮೀನನ್ನ ಮಂಜೂರಾಗಿತ್ತು. ಅಲ್ಲಿ 220 kV ಲೈನ್ ಹೋಗ್ತಿರೋದ್ರಿಂದ ಅದಕ್ಕೆ ಬದಲಾಗಿ ಬಿದ್ರಿಕೆರೆ ಸರ್ವೆ ನಂಬರ್ 107 5 ಎಕರೆ ಜಾಗವನ್ನು ಆಶ್ರಯಕ್ಕೆ ಗುರುತಿಸಲಾಗಿದೆ. ಆಶ್ರಯ ಸ್ಮಶಾನ ಕಾಲ ಕಚೇರಿಗೆ ಸಲ್ಲಿಸ್ತಾ ಕೂಡ್ಲೆ ಮಾಡ್ಕೊಳ್ಬೇಕು ತಕ್ಷಣ. ಇದು ಲೇಟ್ ಸ್ವಲ್ಪ ಬೇಗ ಆದಷ್ಟು ಮಾಡಿ.
ಜಾಗ ನಮ್ಗೆ ಮುಂಜೂರಾದ್ರೆ ನಾವಲ್ಲಿ ಲೈನ್ ಎಳೆಯಕ್ಕೆ ಬಿಡ್ತಿದ್ರೆ ಲೈನ್ ಎಳೆಯಕ್ಕೆ ಬಿಡಲ್ಲ ಸರ್ ಅಲ್ಲಿ ನಾವು ಲೈನ್ ಎಳೆದ ಮೇಲೆ ನಮ್ಗೆ ಆಗಲ್ಲ ಸರ್ ಇದು ನಮ್ಗೆ ಲೈನ್ ಎಳೆದ ನಾವು ಮಾಡ್ಬಿಟ್ಟ ಲೈನ್ ಎಳಿಲಿ ಸರ್ ಅವರು ಶಿರಾದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಆರ್ ಉಗ್ರೇಶ್ ಕೋವಿಡ್ 19 ಸಂಕಷ್ಟದಲ್ಲಿರುವ ಶಿರಾ ತಾಲೂಕಿನ ಹಾಲು ಉತ್ಪಾದಕರಿಗೆ ಸಹಾಯ ಮಾಡುವ ಬಗ್ಗೆ ಹಾಗೂ ಶಿರಾಕ್ಕೆ ಕುಡಿಯುವ ನೀರಿನ ವಿಷಯವಾಗಿ ಪತ್ರಿಕಾಗೋಷ್ಠಿ ನಡೆಸಿದರು. ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ರಿ, ಅದಕ್ಕೋಸ್ಕರ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ, ಅದೇ ರೀತಿ ತಮ್ಮ ಬರಹಗಳು ತಮ್ಮ ಪ್ರಕಟಣೆಗಳು ಸರ್ಕಾರದ ಗಮನವನ್ನು ಮತ್ತು ರಾಜಕಾರಣಿಗಳ ಸಮಾಜ ಸೇವಕರ ಗಮನಗಳನ್ನು ಸೆಳೆದು ನಿಜವಾಗಿಯೂ ಸಂಕಷ್ಟದಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ನೆರವನ್ನು ಕಲ್ಪಿಸಲಿ ತಾವೆಲ್ಲರೂ ಕೂಡ ಸಹಕಾರಿಯಾಗಿದ್ದೀರಿ. ತಮ್ಮಗಳ ಇಂತಹ ಸಮಾಜಮುಖಿ ಕೆಲಸಕ್ಕೆ ನನ್ನದೊಂದು ನಮಸ್ಕಾರ. ಅದೇ ರೀತಿ ಇದು ನಮ್ಮ ತಾಲೂಕು, ಇವತ್ತು ಶಿರಾ ತಾಲೂಕು ಶಾಶ್ವತವಾದಂಥ ಬರಪೀಡಿತ ತಾಲೂಕು ಅಂತಕ್ಕಂಥ ವಿಚಾರ ಎಲ್ರಿಗೂ ಮನಗಂಡಿದ್ರು ಕೂಡ ತಾಲೂಕು ಬರ ಪರಿಹಾರ ಪಟ್ಟಿನಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ವಿಷಾದನೀಯ. ಈ ನಿಟ್ಟಿನಲ್ಲಿ ನಮ್ಮ ಶಾಸಕರು ನಿಜವಾಗಿ ಕೂಡ ಸತತ ಪ್ರಯತ್ನದಲ್ಲಿ ಇದ್ದಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಆ ಒಂದು ಆಶಯವನ್ನು ವ್ಯಕ್ತಪಡಿಸಿದ. ಇಂತಹ ಬರಪೀಡಿತ ತಾಲೂಕಿನಲ್ಲಿ ಮಾರ್ಚ್ 25-26 ಮೇ 31 ಇಡೀ ದೇಶ ಸ್ತಬ್ಧ ಆಗಿದ್ದರೂ ಕೂಡ ಏನು ಅಗತ್ಯ ವಸ್ತುಗಳ ಪಟ್ಟಿನಲ್ಲಿ ಸೇರ್ತಕ್ಕಂಥ ಹಾಲು, ಈ ಹಾಲನ್ನು ಉತ್ಪಾದನೆ ಮಾಡತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಹೈನುಗಾರಿಕಾ ರೈತರು ಅವ್ರಿಗೂ ಕೂಡ ಇವತ್ತು ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಪ್ರತಿದಿನ ನಾವು ಅಗತ್ಯ ವಸ್ತುಗಳನ್ನು ಖರೀದಿನಲ್ಲಿ ತರಕಾರಿ ಮಾರ್ಕೆಟ್ ಮಾರಿ ತರಕಾರಿ ಇರ್ಬೋದು, ರೇಷನ್ಗಳಿರ್ಬೋದು, ಅದರಲ್ಲಿ ಹಾಲು ಕೂಡ ಒಂದು ಅಗತ್ಯ ವಸ್ತುಗಳ ಪರಿಗಣನೆ ಬಂದಂಥ ಸಂದರ್ಭದಲ್ಲಿ ಹಾಲನ್ನು ಉತ್ಪಾದನೆ ಮಾಡತಕ್ಕಂಥ ರೈತರನ್ನು ಇವತ್ತು ಸರ್ಕಾರವು ಕೂಡ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ನನ್ನ ಭಾವನೆ. ಯಾಕಂದರೆ ಅಷ್ಟೊಂದು ಪ್ಯಾಕೇಜ್ಗಳಲ್ಲಿ ಎಂತೆಂತಹ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಇರ್ತಕ್ಕಂಥ ಅಂಥ ಕೆಲಸಗಳಲ್ಲೂ ಕೂಡ ನೆರವನ್ನು ಸಹಾಯ ಹಸ್ತನ್ನು ಚಾಚಿದ್ದಾರೆ. ಆದರೆ ಈಗ ಅಗತ್ಯ ವಸ್ತುಗಳಲ್ಲಿ ಒಂದಾದಂಥ ಹಾಲನ್ನು ಪೂರೈಸತಕ್ಕಂಥ ಹೈನುಗಾರಿಕೆ ಉತ್ಪಾದನೆಯ ರೈತರನ್ನು ನಿಜವಾಗ್ಲೂ ಕೂಡ ಕಡೆಗಣಿಸಿದ್ದಾರೆ ಅಂತ ನನ್ನ ಭಾವನೆ. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಸಂಕಷ್ಟದಲ್ಲಿರ್ತಕ್ಕಂಥ ಹೈನುಗಾರಿಕಾ ರೈತರಿಗೆ ನೆರವನ್ನು ಘೋಷಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ, ಈ ನಿಟ್ಟಿನಲ್ಲಿ ನಾನು ಮೊನ್ನೆ ನಮ್ಮ ತುಮಕೂರು ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದಂಥ ಮಾಲಿಂಗಯ್ಯನವರನ್ನು ಭೇಟಿ ಮಾಡಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ 119 ಸಂಘಗಳಲ್ಲಿ ಒಟ್ಟು ಸುಮಾರು 500 ಉತ್ಪಾದಕರು, 5,000-6,000 ಜನ ಹಾಲು ಉತ್ಪಾದಕರು, ನೇರ ಉತ್ಪಾದಕರು, ಅದರ ಜೊತೆಗೆ ಒಂದು 1,500-2,000 ಜನ ಉಪ ಉತ್ಪಾದಕರು, ಅಂದರೆ ಅವರು ನೇರವಾಗಿ ಹಾಲಂಡಿನಿಗೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಉಪ ಉತ್ಪಾದಕರು ಒಟ್ಟು 5,500-6,000 ಜನ ಹಾಲು ಉತ್ಪಾದಕ ರೈತರು ಇವತ್ತು ನಮ್ಮ ತಾಲೂಕಿನಲ್ಲಿದ್ದಾರೆ. ಅವರು ಎಂಥ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಜಾನುವಾರುಗಳನ್ನು ಅತಿ ಸುರಕ್ಷಿತವಾಗಿ ನೋಡಿಕೊಂಡು ಏನು ದಿನದ ಉತ್ಪಾದನೆಯಲ್ಲಿ 1 ಕಡಿಮೆ ಆದಂಥ ರೀತಿಯಲ್ಲಿ ಹಾಲನ್ನು ಉತ್ಪಾದನೆ ಮಾಡಿ ಇವತ್ತು ಡೈರಿಗೆ ತಮ್ಮದು ಡೈರಿಗೆ ಹಾಕಿ ಡೈರಿನವರು ಅದನ್ನು ಶೇಖರಣೆ ಮಾಡಿ ಅಲ್ಲಿಂದ ಮಲಸಂಗಕ್ಕೆ ರವಾನೆ ಮಾಡಿ ಅದನ್ನು ಪ್ರೋಸೆಸಿಂಗಿಗೆ ಸಹಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಾವು ತುಮಕೂರು ಹಾಲಿನ ಒಕ್ಕೂಟವನ್ನು ಒಂದು ರೀತಿಯಲ್ಲಿ ನಿಜವಾಗಲೂ ಅಭಿನಂದಿಸಬೇಕಾಗ್ತದೆ. ಯಾಕಂದರೆ ಶಿವಮೊಗ್ಗ ಅಂತ ದೊಡ್ಡ ರಾಜಕಾರಣಿಗಳು 3-4 ಜನ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕ ಕೊಟ್ಟಿರ್ತಕ್ಕಂಥ ಜಿಲ್ಲೆಯಲ್ಲೇ ಕೂಡ ಕೆಲವು ದಿನಗಳ ಕಾಲ ಶಿವಮೊಗ್ಗ ಹಾಲು ಒಕ್ಕೂಟ ಸರಬರಾಜು ರೈತರಿಂದ ಹಾಲನ್ನು ತೆಗೆದುಕೊಂಡು ಅದನ್ನು ನಿಲ್ಲಿಸಿಬಿಡ್ತು. ಅದನ್ನು ನೋಡಿ ಯಡಿಯೂರಪ್ಪನವರು
ಈ ರೈತರ ಸಂಕಷ್ಟ ಆಗ್ತದೆ, ಶಿವಮೊಗ್ಗದಲ್ಲಿ ನನಗೆ ವಿರೋಧ ಆಗ್ತದೆ ತವರು ಜಿಲ್ಲೆಯಲ್ಲಿ ಅಂತೇಳಿ ಅದನ್ನು ಸಾಲನ್ನ ಒಕ್ಕೂಟದಿಂದ ಖರೀದಿಸಿ ಅದನ್ನು ಉಚಿತವಾಗಿ ಸ್ಲಮ್ಗಳಲ್ಲಿ ಅಂತಕ್ಕಂಥ ಒಂದು ನೀತಿಯನ್ನು ರೂಪಿಸಿದ್ರು. ಅಂಥ ಸಂದರ್ಭದಲ್ಲೂ ಕೂಡ ತುಮಕೂರು ಹಾಲು ಒಕ್ಕೂಟ ಒಂದು ಲೀಟರ್ ನೋಡಿ ಕೂಡ ಯಾವುದೇ ನಾವು ಹಾಲು ತಗೊಳ್ಳೋದಿಲ್ಲ ಅಂತ ನಿರಾಕರಿಸಿದ ಸಂದರ್ಭ ಇಲ್ಲವೇ ಇಲ್ಲ. ಜೊತೆಗೆ ಎರಡನೇದಾಗಿ ಶಿವಮೊಗ್ಗ ಇರ್ಬೋದು ಹಾಲನ್ನು ಒಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥ ಅನುಭವ ಇರತಕ್ಕಂಥ ರೇವಣ್ಣವರ ಜಿಲ್ಲೆ ಹಾಸನದಲ್ಲೂ ಕೂಡ ಹಾಲಿನ ದರವನ್ನು ಅವತ್ತು 1.5-2 ರೂಪಾಯಿ ಹಣವನ್ನು ಪರ್ ಲೀಟ್ರಿಗೆ ಕಮ್ಮಿ ಮಾಡಿದ್ರು. ಆದರೆ ನಮ್ಮ ತುಮಕೂರು ಹಾಲು ಒಕ್ಕೂಟ ಆ ಸಂಕಷ್ಟದ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ 1 ರೂಪಾಯಿ ಕೂಡ ಹಾಲಿನ ಬೆಲೆಯನ್ನು ಕಡಿಮೆ ಮಾಡದೆ ಏನು ಯಥಾಸ್ಥಿತಿ ಮಾರ್ಚಿನಲ್ಲಿ ಈ ಹಾಲಿನ ಬೆಲೆ ನಿಗದಿ ಇತ್ತು ಅದೇ ನಿಗದಿ 28.5 ರೂಪಾಯಿಗೇನೆ ಹಾಲನ್ನು ಉತ್ಪಾದಕರಿಂದ ಖರೀದಿ ಮಾಡಿಕೊಂಡು ನಿಜವಾಗ್ಲೂ ಕೂಡ ಸಂಕಷ್ಟಕ್ಕಿರ್ತಕ್ಕಂಥ ರೈತರಿಗೆ ನೆರವನ್ನು ಈ ರೀತಿ ನನಗೆ ಬಂದಿದ್ದಾರೆ. ಇದಕ್ಕೆ ನಾನು ನಮ್ಮ ತುಮಕೂರು ಹಾಲು ಒಕ್ಕೂಟಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಜೊತೆಗೆ ಏನು ಅವಳಿವತ್ತು ಹಾಲು ಒಕ್ಕೂಟ ತುಮಕೂರು ಹಾಲು ಒಕ್ಕೂಟ ಇದೆ ಹಲವಾರು ಯೋಜನೆಗಳನ್ನು ನಮ್ಮ ಗ್ರಾಹಕರಿಗೆ ಹಾಲಿನ ಗ್ರಾಹಕರಿಗೆ ಉತ್ಪಾದಕರಿಗೆ ಹಾಲು ಉತ್ಪಾದಕ ರೈತರಿಗೆ ಕೊಟ್ಟಿದ್ವಿ. ಏನಿರ್ಬೋದು ಈಗ ಸ್ವಂತ ಕಟ್ಟಡ ಮಾಡ್ಕೋತೀವಿ ಅಂದರೆ 3 ಲಕ್ಷ ರೂಪಾಯಿ ಹಣ ಕೊಡ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಅಲ್ಲಿ ಹಾಲನ್ನು ಹಾಕ್ತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ರೈತರು ಯಾರಾದರೂ ಕೂಡ ಸಾವನ್ನಪ್ಪಿದ್ರೆ ಅವರನ್ನು ನಂಬಿರ್ತಕ್ಕಂಥ ಕುಟುಂಬರಿಗೆ ನೇರವಾಗಿ 50,000 ರೂಪಾಯಿ ಸಹಾಯ ಆಗ್ತಕ್ಕಂಥದ್ದು ಇರ್ಬೋದು. ಹಾಲಿನ ಹಸುವಿನ ಕಡೆಗೆ ಆಗ್ತಕ್ಕಂಥ ಮ್ಯಾಟ್ಗಳಲ್ಲಿರ್ಬೋದು, ಉಪಕರಣಗಳಿರ್ಬೋದು, ಹಾಲನ್ನು ಮೇವು ಕಟಾವು ಯಂತ್ರಗಳಿರ್ಬೋದು, ಇವೆಲ್ಲವನ್ನು ಕೂಡ ಸಬ್ಸಿಡಿ ರೂಪದಲ್ಲಿ ಇವತ್ತು ರೈತರಿಗೆ ಕೊಡ್ತಾ ಇದೆ. ಜೊತೆಗೆ ಹಾಲನ್ನು ಹಾಕ್ತಕ್ಕಂಥ ರೈತರ ಮಕ್ಕಳು ಯಾರಾದರೂ ಕೂಡ MBBS ಅನ್ನು ಓದಿದ್ರೆ ಅವ್ರಿಗೆ 25,000 ರೂಪಾಯಿ ಸಹಾಯಧನ ವರ್ಷಕ್ಕೆ. ಅದೇ ರೀತಿ BE BSc ಈ ಥರ ಓದ್ತಕ್ಕಂಥ ಡಿಗ್ರಿ ಓದ್ತಕ್ಕಂಥ ಹುಡುಗರಿಗೆ 10,000 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದೆ. ಜೊತೆಗೆ ತಾಲೂಕಿಗೆ ಜಿಲ್ಲಾ ಕೇಂದ್ರದಲ್ಲಿ ಅವರಿಗೆ ಹಾಸ್ಟೆಲ್ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹಾಸ್ಟೆಲನ್ನು ಸೌಲಭ್ಯ ಮಾಡಿರ್ತಕ್ಕಂಥ ನಿಜವಾಗಲೂ ಕೂಡ ಇದು ಒಂದು ವರದಾನ. ಇಷ್ಟೆಲ್ಲ ನೆರವಿಗೆ ಬಂದಂಥ ಸಂದರ್ಭದಲ್ಲಿ ನಿಜವಾಗಲೂ ಒಂದು ಒಳ್ಳೆಯ ನೆರವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನಾದರೂ ಕೂಡ ಇವತ್ತು ನಮ್ಮ ಹಾಲು ಒಕ್ಕೂಟವನ್ನು ತುಮಕೂರು ಹಾಲು ಒಕ್ಕೂಟವನ್ನು ಆಗ್ರಹಿಸದಿಷ್ಟೇ ಇಷ್ಟೆಲ್ಲ ಸಹಾಯವನ್ನು ಮಾಡಿ ತಾವು ಒಳ್ಳೆಯ ಹೆಸರನ್ನು ಪಡೆದಿದ್ದೀರಿ. ದಯಮಾಡಿ ಈ ಸಂದರ್ಭದಲ್ಲಾದರೂ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ನೀವು ರೇಟಲ್ಲಿ ಇವತ್ತೇನಾಗಿದೆ 28 ರೂಪಾಯಿ ಇದ್ದಿದ್ದಿಲ್ಲ 1.5 ರೂಪಾಯಿ ಇದ್ದಿದ್ದಿಲ್ಲ 27 ರೂಪಾಯಿಗೆ ಇಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದು ಈಗ ಇಷ್ಟು ದಿವಸ ನಾವು ಲಾಕ್ಡೌನ್ನಲ್ಲಿ ನೀವು ರೇಟನ್ನು ಕಡಿಮೆ ಮಾಡದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಭಿನಂದನೆ. ಅದರಾಗಿ ಇನ್ನು ಮುಂದಿನ ದಿನಗಳು ನಮಗೆ ಭಾಳ ಸಂಕಷ್ಟದ ದಿನಗಳು. ಈ ಲಾಕ್ಡೌನ್ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಕೂಡ ಜನ ಭಾಳ ಭಯಭೀತರಾಗಿದ್ದಾರೆ. ಈ ವೈರಾಣುವಿನ ಬಗ್ಗೆ ಎಷ್ಟು ಭಯಭೀತರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು KSRTC ಬಸ್ಗಳಲ್ಲಿ ಜನಸಂದಣಿ ಇರ್ತಕ್ಕಂಥದ್ದನ್ನು ನೋಡ್ಬೋದು, ಸಿಟಿಗಳಲ್ಲಿ ಮೂವ್ಮೆಂಟ್ ಜನರು ಸಂದಣಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಇಂಥ ಸಂದರ್ಭದಲ್ಲಿ ತಾವು ಈ ಹಾಲಿನ ದರವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ವಿಷಾದನೀಯ. ದಯಮಾಡಿ ಇದನ್ನು ಯಥಾಸ್ಥಿತಿಗೆ ತರಬೇಕು. ಜೊತೆಗೆ ಏನು ತಾವು CSR ಫಂಡ್ ಕಮ್ಯುನಿಟಿ ಸರ್ವಿಸ್ ಫಂಡ್ಸ್ ಅಂತೇನೆ ತಮ್ಮ ಸಂತನ ಇರ್ತಕ್ಕಂಥದ್ರಲ್ಲೋ ಯಾವುದಾದ್ರೂ ಒಂದು ಹಣವನ್ನು ಕ್ರೋಢೀಕರಿಸಿ ನಾನು ಅವ್ರಿಗೆ ಬೇಡಿಕೊಂಡಿದ್ದೀನಿ ಮಾಲಿನ್ಯನವ್ರಿಗೆ ಅಧ್ಯಕ್ಷರಿಗೆ ಏನು ಅದೇ ರೀತಿ ಈ ರೀತಿಯಲ್ಲಿ ಸರ್ಕಾರ ಕೊಟ್ಟಂಥ ಪಡಿತರ ಜೊತೆಗೆ ತಾವು ಕೂಡ ಪಡಿತರ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಆರೋಪವನ್ನು ಮಾಡಿ. ಜೊತೆಗೆ ಅದಾಗಲಿಲ್ಲ ಅಂತ ಸಂದರ್ಭದಲ್ಲಿ ಏನಿವತ್ತು ತಮ್ಮ ಜಾನುವಾರುಗಳನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ರೈತರು ಜಾನುವಾರುಗಳಿಗೆ ಬೇಕಾಗ್ತಕ್ಕಂಥ ಹುಲ್ಲನ್ನು ಬೆಳೀತಕ್ಕಂಥ ಮೇವಿನ ಬೀಜಗಳನ್ನಿರ್ಬೋದು ಅಥವಾ ಏನಿವತ್ತು ಪಶು ಆಹಾರವನ್ನು ಕೂಡ ಅಷ್ಟೇ ಮಾರ್ಚಿಂದ May 31 ತನಕ 1,007 ರೂಪಾಯಿ ಏನೋ ಇತ್ತು 50 KG ಪ್ಯಾಕೆಟ್ಗೆ. ಇವತ್ತು 1.6 ರಿಂದ ಅದನ್ನು 1,027 ರೂಪಾಯಿ ಮಾಡಿದ್ದಾರೆ 50 KG ಪ್ಯಾಕೆಟನ್ನು. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ವಾರ ಮಾಡಬೇಡಿ. ಇವನ್ನ ಈ ತಾವು ಒಕ್ಕೂಟ ಈ ಸಂದರ್ಭದಲ್ಲಿ ಕೋವಿಡ್ ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಉತ್ಪಾದಕರ ನೆರವಿಗೆ ಧಾವಿಸಬೇಕೇ ಹೊರತು ಈ ರೀತಿಯಾದಂಥ ಮತ್ತೆ ಸಂಕಷ್ಟದಲ್ಲಿರ್ತಕ್ಕಂಥ ಹಾಲು ಉತ್ಪಾದಕ ರೈತರನ್ನು ಮತ್ತೆ ಸಂಕಷ್ಟಕ್ಕೆ ದೂಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದೇನೆ. ಜೊತೆಗೆ ಅವರಿಗೆ ನಾನು 2-3 ಈ ಸಂಪನ್ಮೂಲ ಕ್ರೋಢೀಕರಣ ಯಾವ ರೀತಿ ಕ್ರೋಢೀಕರಿಸಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಹೇಳಿದ್ದೇನೆ. ಒಂದು ಉದಾಹರಣೆ, ಸಿಂಪಲ್ ಉದಾಹರಣೆ, ನಮಗೆ ಹೆಚ್ಚು ಬೇಡಿಕೆ ಬಾಂಬೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ತುಮಕೂರು ನಂದಿನಿ ಹಾಲು ಉತ್ಪಾದಕರ ಒಕ್ಕೂಟದಿಂದ ಇರತಕ್ಕಂಥ ಹಾಲನ್ನು ಹೆಚ್ಚು ಬೇಡಿಕೆ ಅಂದರೆ ಸಾಮಾನ್ಯ ದಿನಗಳಲ್ಲಿ 2.5 ಲಕ್ಷದಿಂದ 3 ಲಕ್ಷ ಲೀಟರ್ ಪರ್ ಡೇ ಇಷ್ಟು ಬೇಡಿಕೆ ನಮ್ಮಲ್ಲಿ ಬಾಂಬೆನಲ್ಲಿತ್ತು. ಕೋವಿಡ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಬೇಡಿಕೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು. ಕಮ್ಮಿ ಆದಂಥ ಸಂದರ್ಭದಲ್ಲಿ ತುಮಕೂರಿಂದ
ಬಾಂಬೆಗೆ ಹೋಗ್ತಕ್ಕಂಥದ್ದನ್ನು ಆ ರೇ ಟ್ರಾನ್ಸ್ಪೋರ್ಟೇಷನ್ ರೇಟ್ ಏನಿರುತ್ತೆ ಆ ದರವನ್ನು ಅವರು ನಿಗದಿ ಮಾಡಿರ್ತಾರೆ, ಇನ್ಕ್ಲೂಡಿಂಗ್ ಟೋಲ್ ಫೀಸ್. ಟೋಲ್ ಫೀಸು ಸೇರಿ ಆ ಟ್ರಾನ್ಸ್ಪೋರ್ಟೇಷನ್ನ ಪರ್ ಕಿಲೋಮೀಟ್ರ್ ಪರ್ ಲೀಟ್ರಿಗೆ ಅಂತ ಇಷ್ಟನ್ನು ನಿಗದಿ ಮಾಡಿರ್ತಾರೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಬಾಂಬೆಯಿಂದ ತುಮಕೂರು ಆಗಲಿ, ತುಮಕೂರಿಂದ ಬಾಂಬೆ ಆಗಲಿ, ಯಾವುದೇ ಟೋಲ್ ಗೇಟ್ಗಳು ಯಾವುದೂ ಶುಲ್ಕವನ್ನು ಸಂಗ್ರಹ ಮಾಡಿಲ್ಲ. ಅದು ಎಲ್ಲರಿಗೂ ತಿಳಿದಂಥ ವಿಚಾರ. ಈ ಶುಲ್ಕವನ್ನಾದರೂ ಕೂಡ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಬಿಲ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಟಾವು ಮಾಡಿ ಎಷ್ಟು ಅಂದಾಜು ಬರುತ್ತೆ, ಇಲ್ಲಿಂದ ಎಷ್ಟು ಟೋಲ್ ಸಿಗ್ತವೆ. ಅದರಲ್ಲಿ ನಾನು ಒಂದು ಅಂದಾಜು ಪ್ರಕಾರ ನೋಡಿದ್ರೆ ಸುಮಾರು 1.5 ಕೋಟಿ ಹಣ ಟೋಲ್ ಅಂದ್ರಲ್ಲೇ ಬರುತ್ತೆ. ಆ ಟೋಲ್ ಫೀಸನ್ನು ಇದಂತೂ ಶತಸಿದ್ದ ಎಲ್ಲರಿಗೂ ಗೊತ್ತಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಟೋಲ್ಗಳು ಕೆಲಸ ಮಾಡಿಲ್ಲ. ಎಸೆನ್ಷಿಯಲ್ ಸರ್ವಿಸ್ ಅಂತ ಏನಿತ್ತು, ಹಂತಗಳನ್ನು ಆರಿರ್ಬೋದು, ತರಕಾರಿ ಬಿದ್ದು ಎಲ್ಲವನ್ನು ಕೂಡ ಉಚಿತವಾಗಿ ಟೋಲ್ನಲ್ಲಿ ಪಾಸ್ ಆಗಿದೆ. ಆ ಟೋಲಿನ ದರವನ್ನಾದರೂ ಕೂಡ ಹಿಡಿದು ಇದರಲ್ಲಿ ಬರ್ತಕ್ಕಂಥ ಹಣದಲ್ಲಿ ಈ ರೀತಿ ಪಡಿತರ ಚೀಲಿಗೆ ಪಡಿತರ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು, ಮೇವಿಗಿನ ಹಣವನ್ನು ಇದ್ದಂಥದ್ದು, ಮೇವನ್ನು ಕೊಡ್ತಕ್ಕಂಥದ್ದು, ಮತ್ತೊಂದು ಉಪಕರಣಗಳನ್ನು ಕೊಡ್ತಕ್ಕಂಥದ್ದು, ಆಮೇಲೆ ಜೊತೆಗೆ ಈ ಏನು ಗುಂಪು ವಿಮೆಗಳನ್ನು ಮಾಡಿದ್ದಾರೆ, ನಿಜವಾಗ್ಲೂ ಕೂಡ ಅದು ಒಳ್ಳೆ ಸ್ವಾಗತ. ಆ ಗುಂಪು ವಿಮೆಗಳಲ್ಲಿ ಏನಾಗಿದೆ, ಒಂದು ಅಷ್ಟು ಪಾಲನ್ನು ರೈತರು ಕಟ್ಟಬೇಕು. ಅದು ಅಂದರೆ ಹಸುವಿನ ದರ ಏನಿದೆ 60,000 ರೂಪಾಯಿ ಆದರೆ ಒಂಥರ ನಿಗದಿ ಇರ್ತದೆ, 70,000 ಆದರೆ ಒಂಥರ ಇರ್ತದೆ. ಆ ಹಾಲಿನ ಏನಿರುತ್ತೆ ಗುಂಪು ವಿಮೆ ಕಟ್ತಾರೆ, ವಿಮೆನಾದರೂ ಪೂರ್ತಿ ಒಕ್ಕೂಟವೇ ಬರ್ಸಕ್ಕಂಥ ರೀತಿಯಲ್ಲಿ ಬರಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದೇನೆ. ಅವರು ಕೂಡ ಈ ನನ್ನ ಮನವಿಯನ್ನು ಗಾಡಿ ಈಗ 26/5/2020 ಈ ರೀತಿಯಾದಂಥ ಅತಿಯಾದಂಥ ಮಳೆ ಬೆಳೆ ಗಾಳಿಯಿಂದ ಬೆಳೆಗಳು ತೋಟಗಳು ನಷ್ಟ ಆಗಿರ್ತಕ್ಕಂಥದ್ದು ತಮ್ಮಲ್ಲಿ 3 ಉದಾಹರಣೆಗಳನ್ನು ನಾನು ಕಣ್ಮುಂದೆ ನೋಡಿದ್ದೇನೆ. ಈ 3 ಉದಾಹರಣೆಗಳನ್ನು ನಾನು ನೋಡಿದ್ದೇನೆ. ಅದೇನು ವೈಜ್ಞಾನಿಕವಾಗಿ ದೇಶದ ಮಟ್ಟಿಗೆ ಸತ್ಯ, ಅದೇ ಮೇ ತಿಂಗಳಲ್ಲೇ ಬರ್ತಕ್ಕಂಥದ್ದು ಬಗ್ಗೆ ಅದು ಯಾವ ಕಾಕತಾಳೆಯೋ ಅಥವಾ ವೈಜ್ಞಾನಿಕ ಕಾರಣಗಳಿಂದ ಗೊತ್ತಿಲ್ಲ. ಸಹಜ, ನಾನು 2017 ಕೂಡ ಸಾಕಷ್ಟು ತೋಟಗಳು ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಆಗಿರ್ತಕ್ಕಂಥದ್ದನ್ನು ನೋಡಿದ್ದೇನೆ. ಮೊನ್ನೆ 30 ತಕ್ಕರು ಬೆಳೆ ಹಾನಿದ ತೋಟಗಳು ಆಗಿರ್ತಕ್ಕಂಥದ್ದನ್ನು ನೋಡಿದ್ದೇನೆ. ನಾವು ರಾಜಕಾರಣಿಗಳು ಇವತ್ತು ಅವರ ಬೆಳೆಗಳನ್ನು ನೋಡ್ತಕ್ಕಂಥದ್ದನ್ನು ಜೊತೆಗೆ ಹೋಗಿ ಅವರಿಗೆ ಸಾಂತ್ವನವನ್ನು ಹೋಗಿರ್ತಕ್ಕ ಹೇಳೋದು, ಅವರ ಖುಷಿಯಿಂದ ವಿಮುಖರಾದಂಥ ರೀತಿಯಲ್ಲಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಎಲ್ಲ ರಾಜಕಾರಣಿಗಳು ಮಾಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಈ 2010-12 ತಿಪ್ಟೂರಿನಲ್ಲಿ ಕೂಡ ಒಂದು ಈ ಕಪ್ಪು ತಲೆಯ ಹುಳ ಅಂತ ಹೇಳಿ ಈ ತೆಂಗಿನ ಗಿಡಗಳೆಲ್ಲ ಬಂದು ದೇವೇಗೌಡರು ಒಂದು ಅಧ್ಯಯನವನ್ನು ಮಾಡಿ ಬಂದು ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಜ್ಞಾಪಿಸಿದ್ರು. ಅದರ ತಮ್ಮೆಲ್ಲರಿಗೂ ಜ್ಞಾಪಕ ಇದೆ ಅಂತ ಗೊತ್ತೆ. ಆ ದೇವೇಗೌಡರ ಮನವಿ ಮೇರೆಗೆ ಅವತ್ತು ಒಂದು ಕೇಂದ್ರ ಸರ್ಕಾರ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಮಾಡಿ ಹಾಳಾಗಿರ್ತಕ್ಕಂಥ ಈ ಥರ ಕಪ್ಪು ತಲೆ ಹುಳುಗಳಿಂದ ಬೆಂಕಿ ಬಿದ್ದಿರ್ತಕ್ಕಂಥ ಬೆಂಕಿ ಹುಳುಗಳಿಂದ ಹಾನಿಯಾಗಿರ್ತಕ್ಕಂಥ ತೆಂಗಿನ ಗಿಡಗಳಿಗೆ ಪುನಶ್ಚೇತನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಗಿಡಕ್ಕೆ ಇಷ್ಟು ಹಣ ಖರ್ಚಾಗುತ್ತೆ, 8-10,000 ರೂಪಾಯಿ ಹಣ ಖರ್ಚಾಗುತ್ತೆ, ಇರತಕ್ಕಂಥ ತೆಂಗಿನಗಳಲ್ಲೇ ಪುನಶ್ಚೇತನ ಮಾಡ್ತಕ್ಕಂಥ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಡಾಕ್ಟರ್ ಸ್ವಾಮಿನಾಥನ್ ವರದಿ ಮುಖಾಂತರ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಕೂಡ ಈ ವರದಿನ ನಾನು ಓದಿದ್ದೆ ನೋಡಿದ್ದೆ. ತಿಪ್ಟೂರಿನಲ್ಲಿ ಇಂಪ್ಲಿಮೆಂಟ್ ಕೂಡ ಆಗಿತ್ತು. ಅದನ್ನು ತಮಗೇನು ಕೇಳಬೇಕು, ಈಗ ನಮ್ಮ ಈ ತೋಟದ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿಯಲ್ಲಿ ಯಾವ ರೀತಿ ನಾವು ಪರಿಹಾರವನ್ನು ಒದಗಿಸ್ಬೋದು ಅನ್ನೋ ದೃಷ್ಟಿಯಲ್ಲಿ ಇದನ್ನು ತನ್ನ ಗಮನಕ್ಕೆ ತಂದೆ. ನಾವಿವತ್ತು ಒಬ್ಬ ಮಾಜಿ ಸಚಿವರು ಹೇಳ್ತಾರೆ ವೈಜ್ಞಾನಿಕವಾಗಿ 20,000 ರೂಪಾಯಿಗಳನ್ನು ಕೊಡಿ ಅಂತ ಹೇಳ್ತಾರೆ. ನಾನಾದರೂ ತಮ್ಮಗಳ ಮೂಲಕ ಆಗ್ರಹ ಮಾಡ್ತೇನೆ, 2017 26/5/2017 ಕಳ್ಳೆಂಬಳ ಮಳೆಯಲ್ಲಿ ಸಂಭವಿಸ್ತಕ್ಕಂಥ ಇದೇ ಬೆಳೆ ಹಾನಿ ತೋಟ ಹಾನಿ ಸಂದರ್ಭದಲ್ಲಿ ತಾವೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಿರಿ, ತಾವು 26-27 ಉಪಸಮಿತಿಗಳಿಗೆ ಸದಸ್ಯರಾಗಿದ್ದಿರಿ, ತಮ್ಮದೇ ಪಕ್ಷದ ಸರ್ಕಾರ ಮುಖ್ಯಮಂತ್ರಿಯಿಂದ ಅಧಿಕಾರ ಇತ್ತು, ಆವಾಗ ಎಷ್ಟು ವೈಜ್ಞಾನಿಕ ಪರಿಹಾರವನ್ನು ಕೊಟ್ಟಿದ್ವಿ ಸ್ವಾಮಿ? ಜನ ತಮ್ಮ ತಿರಸ್ಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾವು ತೋಟಗಳಿಗೆ ಬೆಳೆ ಭೇಟಿ ನೀಡಿ 20,000 ವೈಜ್ಞಾನಿಕ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹ ಮಾಡಿದೆ. ರಾಜಕಾರಣಿಗಳಿಗೆ ಜನಗಳನ್ನು ಮರಳು ಮಾಡ್ತಕ್ಕಂಥದ್ದಕ್ಕೆ ಇಂಥ ವಿಚಾರಗಳೇ ಬೇಕಾ? ನಾವಾಗಲಿ ನಮ್ಮ ಪಕ್ಷದ ಶಾಸಕರಾಗಲಿ ಎಲ್ಲೂ ಕೂಡ ನಾವು ಪರಿಹಾರವನ್ನು ಕೊಡ್ತೀವಿ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡಲಿಕ್ಕೆ ಹೋಗಿಲ್ಲ. ಯಾಕೆ, ಈ ಹಿಂದಿನ ಘಟನೆಗಳನ್ನು ನೋಡಿದ್ದೆ. 2017 ಆದಂಥ ಕಳ್ಳಂಬಳ್ಳಿಯಲ್ಲಾದಂಥ ಬೆಳೆ ಹಾನಿಗೆ ಎಷ್ಟು ಪರಿಹಾರ ಬಂದಿದೆ? ಇದುವರೆಗೂ 1 ರೂಪಾಯಿ ಪರಿಹಾರ ಇದುವರೆಗೂ ಕೂಡ ಬಂದಿಲ್ಲ. ಏನು ಇವತ್ತು ಮನೆಗಳು ಹಾಳಾಗಿರ್ತವೆ, ಮನೆಗಳೇನು ಬೇಕಾದರೆ ನಾವು ಯಾವುದೋ ರಾಜ್ಯದಲ್ಲಿ ವಸತಿ ನಿಗಮದಲ್ಲೋ ಅದು ರಿಪೇರಿ ಮಾಡ್ತಕ್ಕಂಥ ಸಂದರ್ಭದಲ್ಲೋ ಅದನ್ನು ನಾವು ಕೊಡ್ಬೋದು.
ಈ ತೋಟಗಳು ಲಕ್ಷಾಂತರ ರೂಪಾಯಿ ಹಾನಿ ಆಗಿದೆಯಲ್ಲ, ಇವರಿಗೆ ನಾವು ವೈಜ್ಞಾನಿಕ ಪರಿಹಾರವನ್ನು ಕೊಡ್ತೀವಿ ಕೊಡಿಸ್ತೀವಿ ಅಂತ ಹೇಳ್ತಕ್ಕಂಥ ಮರಳು ಮಾಡ್ತಕ್ಕಂಥ ವಿಚಾರ ಯಾಕೆ ಸಮಯಕ್ಕೆ? ನಾನಾದರೂ ಕೂಡ ಈ ಸಂದರ್ಭದಲ್ಲಿ ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಮನವಿಯನ್ನು ಮಾಡ್ತಕ್ಕಂಥದ್ದು ಇಷ್ಟೇ, ನಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತರಿಗೆ ಇದೊಂದು ಅವಕಾಶ. ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಕಾರ ಪುನರುಜ್ಜೀವನ ರಿಜನರೇಷನ್ ಅಂತ ಇದೆ, ಅದು ಪುನರುಜ್ಜೀವನದಲ್ಲಿ ಅದರಲ್ಲಿ ಮಾತ್ರ ಹಣ ಇರ್ತದೆ. ಒಂದು ಎರಡನೇದು ಈ ನರೇಗಾದಲ್ಲಿ ಇವತ್ತು ನರೇಗಾದಲ್ಲಿ ವಿಪರೀತ ಹಣವನ್ನು ಈ ತೋಟಗಾರಿಕೆಗಳಿಗೆ ಎಲ್ಲವೂ ಕೊಡ್ತಾರೆ. ಅದರಲ್ಲಿ ಏನಾದರೂ ಉಪಯೋಗಿಸ್ಕೊಂಡು ತಾವು ಹೊಸ ತೋಟಗಳನ್ನು ಕಟ್ತಕ್ಕಂಥ ಸಂದರ್ಭದಲ್ಲೂ ಅಥವಾ ಅರ್ಧಂಬರ್ಧ ಬಿದ್ದು ಅವೇನನ್ನು ಜೀವ ಉಳ್ಕೊಂಡಿರ್ತಕ್ಕ ಸಂದರ್ಭದಲ್ಲಿ ತಾವು ಇದನ್ನು ಪರಿಹಾರವನ್ನು ಕಟ್ಟಬೇಕೇ ಹೊರತು ಇಂಥ ಬೊಗಳು ರಾಜಕಾರಣಿಗಳಿಗೆ ಅವ್ರು ಕೊಡ್ತಕ್ಕಂಥ ಆಶ್ವಾಸಗಳನ್ನು ದಯಮಾಡಿ ನಂಬೇಡಿ ಅಂತ ನಮ್ಮ ತಾಲೂಕಿನ ರೈತರಲ್ಲಿ ಮನವಿಯನ್ನು ಮಾಡ್ಕೋತೀನಿ. ನಾನಾದರೂ ಇಷ್ಟೇ, ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ತಾವೆಲ್ಲರೂ ಪತ್ರಿಕೆ ಮುಖಾಂತರ ಚೆಲ್ಲಿದ್ದೀರಿ, ಬೆಳಕು ಚೆಲ್ಲಿದ್ದೀರಿ, ಚಿರಾಕೆರೆ ಬರದಾಗ್ತಾ ಇರ್ತಕ್ಕಂಥ ಸಂದರ್ಭವನ್ನು ಚೆಲ್ಲಿದ್ದೀರಿ. ಇದೇ ಜಾಗದಲ್ಲಿ ನಾನು ಕಳೆದ ವರ್ಷ ಯಾವ ರೀತಿಯಾದಂಥ ವೈಜ್ಞಾನಿಕ ರೀತಿಯಲ್ಲಿ ನಾವು ನೀರನ್ನು ಹೆಚ್ಚಳ ಮಾಡ್ಕೋಬೇಕು ಅನ್ನೋದೆಲ್ಲ ತಮಗೆ ಸಭೀರವಾಗಿ ಹೇಳಿದೆ. ಈಗಲಾದರೂ ಅಷ್ಟೇ, ಈ ಶಿರಾ ಮಳೆ ಕೂಡ ಕಡಿಮೆ ಆಗಿದೆ, ಕೆರೆ ಕುಡಿಯೋದಿರ್ತಕ್ಕಂಥ ನೀರು ಕೂಡ ಕಡಿಮೆ ಆಗ್ತಾ ಬಂದಿದೆ. ನಾವು ಮತ್ತು ನಮ್ಮ ಶಾಸಕರು ಮುಂದಿನ ವಾರ ಜಿಲ್ಲಾ ಉಸ್ತುವಾರಿ ಸಚಿವರ ಭೇಟಿಗೆ ಸನ್ನದ್ಧರಾಗಿದ್ದೇವೆ. ಇಲ್ಲಿನ ಕಷ್ಟದ ಪರಿಸ್ಥಿತಿಗಳನ್ನು ಅವರಿಗೆ ಮನವರಿಕೆ ಮಾಡಿ ಹೇಮಾವತಿ ನೀರನ್ನು ಕುಡಿಯೋ ನೀರಿಗೆ ಸಂದರ್ಭದಲ್ಲಿ ನಮ್ಮ ಶಿರಾಗೆ ಹರಿಸಬೇಕು. ಯಾಕಂದರೆ ಕಳೆದ ಬಾರಿ ತಾವು ಕಷ್ಟ ನೋಡಿದ್ದೇವೆ, ಮಳೆ ಏನಾದರೂ ಬಂದು ಹಳ್ಳ ಮಳೆ ಏನಾದರೂ ನೆನೆದ್ಕೊಂಡ್ರೆ ಹೇಮಾವತಿ ನೀರು ಸರಾಗವಾಗಿ ಬರ್ತದೆ ಶಿರಾಗೆ, ಇಲ್ಲಾಂದರೆ ಒಂದೂವರೆ ಎರಡು ತಿಂಗಳಾದರೂ ಕೂಡ ನಮಗೆ ಶಿರಾ ನೀರು ತಲುಪ್ತಕ್ಕಂಥದ್ದು ಕಷ್ಟ ಆಗ್ತದೆ. ಇದಾದ ಈ ಸರಿನಾದರೂ ಕೂಡ ನಮಗೆ ಕಳ್ಳೆಮಳ್ಳೆ ಮತ್ತು ಶಿರಾ ನೀರನ್ನು ಎರಡನ್ನು ತುಂಬಿಸೋದ್ರ ಜೊತೆಗೆ ಏನು ಜನಸಂಖ್ಯೆ ಆಧಾರದ ಮೇಲೆ 1985 ಇಸವಿನಲ್ಲಿ ಕುಡಿಯೋ ನೀರನ್ನು ಅಲರ್ಟ್ ಮಾಡಿದ್ರಿ, 0.9 TMC 3 ಕೆರೆಗಳಿಗೆ, ಅದನ್ನು ಕೂಡ ಪರಿಶೀಲಿಸಲೆ ಮಾಡಿ ಇವತ್ತಿನ ಜನಸಂಖ್ಯೆಗನುಗುಣವಾಗಿ ನಮಗೆ ಶಿರಾ ನಗರ 1 0.6 TMC ನೀರು ಇವತ್ತು ಕುಡಿಯೋ ನೀರಿನ ಅವಶ್ಯಕತೆ ಇದೆ ಅಂತ ನಾನು ಅವರಲ್ಲಿ ಸರ್ಕಾರವನ್ನು ಆಗ್ರಹ ಮಾಡ್ತಾ ಮುಂದಿನ ವಾರ ನಾವೆಲ್ಲರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತು ಉನ್ನತ ಕೈಗಾರಿಕಾ ಸಚಿವ ಉನ್ನತ ಬೃಹತ್ ನೀರಾವರಿ ಸಚಿವರನ್ನು ಭೇಟಿ ಮಾಡಿದ ಬಗ್ಗೆ ನಮ್ಮ ತಾಲೂಕಿನ ಪರಿಸ್ಥಿತಿಯ ಬಗ್ಗೆ ಗಮನ ಸೆಳೆಯೋದ್ರ ಬಗ್ಗೆ ನಂತರ ತಮ್ಮೆಲ್ಲರ ಮುಂದೆ ನಮ್ಮ ನಾವು ಮತ್ತು ಶಾಸಕರು ತಾವು ಹೆಚ್ಚು ವಿಸ್ತಾರವಾಗಿ ವಿವರವನ್ನು ಕೊಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ನನ್ನ ಪತ್ರಿಕಾಗೋಷ್ಠಿಯ ಮನವಿಗೆ ತಾವೆಲ್ಲರೂ ಹೋಗುಟ್ಟು ಹಿಡ್ದೂರ ಬಂದು ನನ್ನ ಮಾತನ್ನು ಆಲಿಸಿದ್ದೀರಿ. ಸಮಾಜಮುಖಿಯಾಗಿ ತಾವೆಲ್ಲರೂ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ಶಿರಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ COVID-19 ಪ್ರಯುಕ್ತ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಕರಪತ್ರ ಬಿಡುಗಡೆ ಸಂದರ್ಭದಲ್ಲಿ ಕೊರೋನಾ ತಡೆಗಟ್ಟುವ ಬಗ್ಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಜಿತೇಂದ್ರ. ಬಹಳ ಈ ಒಂದು ಜೀವನ ಮಾಡುವಂಥದ ಮಾಡದೇ ಇರುವಂಥದ ಅನ್ನುವಂಥ ಒಂದು ಪರಿಸ್ಥಿತಿಗೆ ಹಾಕಿರುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತಿದ್ದೇವೆ. ಆದರೆ ಅದರೊಟ್ಟಿಗೆ ಜನರಿಗೆ ಒಂದಷ್ಟು ಮಾಹಿತಿಗಳನ್ನು ತಲುಪಿಸುವಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯರಾಗಬೇಕು ಅನ್ನುವಂಥ ಉದ್ದೇಶದಿಂದ ಪೂಜ್ಯರು ನಮಗೆಲ್ಲ ಮಾಹಿತಿ ಮಾರ್ಗದರ್ಶನವನ್ನು ನೀಡ್ತಾ ಇರೋದ್ರೊತ್ತಿಗೆ ನಮ್ಮ ಸ್ವಸಹಾಯ ಮತ್ತು ಪ್ರಗತಿ ಬಂಧು ಸಂಘದ ಸದಸ್ಯರಿಗೂ ಕೂಡ ಇದರ ಒಂದು ಅವೇರ್ನೆಸ್ ಮೂಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಮಗೆಲ್ಲರಿಗೂ ಕೂಡ ಈ COVID-19 ಒಂದು ಮಾಹಿತಿ ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ನಾವು ಹೆಚ್ಚು ಜನರನ್ನ ಭೇಟಿ ಮಾಡ್ತೇವೆ, ಆ ಭೇಟಿ ಮಾಡೋದ್ರೊಟ್ಟಿಗೆ ಅವರೊಟ್ಟಿಗೆ ನಾವು ಓಡಾಡ್ತಾ ಇರೋದ್ರಿಂದ ಒಂದಷ್ಟು ಮಾಹಿತಿಗಳನ್ನು ಅಲ್ಲಿ ಕೊಟ್ಟವಾಗ ಮುಂಜಾಗ್ರತೆ ಕ್ರಮವನ್ನು ಅವರು ತಗೊಳ್ಬೋದು ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ಕರಪತ್ರಗಳನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಆರೋಗ್ಯ ಇಲಾಖೆಯ ವಿಜೇಂದ್ರ ಸರ್ ವೈದ್ಯಾಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಇನ್ನೋರ್ವ ವೈದ್ಯಾಧಿಕಾರಿಗಳು ವೆಂಕಟೇಶ್ ಸರ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಗೆ ಯಾವತ್ತೂ ಮಾಹಿತಿ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ನಮ್ಮ ಜಿಲ್ಲಾ ನಿರ್ದೇಶಕರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಈ ಕಾರ್ಯ
ಕಾರ್ಯಕ್ರಮಕ್ಕೆ ಯಾವತ್ತು ನಮ್ಮೊಟ್ಟಿಗೆ ಇದ್ದು ನಮಗೆ ಎಲ್ಲ ರೀತಿಯ ಸಹಕಾರವನ್ನ ನೀಡ್ತಿರುವಂತ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತ ಎರಡು ವಲಯಗಳ ಸೇವಾ ಪ್ರತಿನಿಧಿಗಳಿದ್ದೀರಿ, ಹಾಗೆ ಮೇಲ್ವಿಚಾರಕರಿದ್ದೀರಿ, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ಕರಪತ್ರ ಬಿಡುಗಡೆಯ ಮುನ್ನ ಪ್ರಾಸ್ತಾವಿಕವಾಗಿ ನಮ್ಮ ಜಿಲ್ಲಾ ನಿರ್ದೇಶಕರು ಮಾತನಾಡಬೇಕು. ಇದು ಗ್ರೌಂಡ್ ನೆಲದಲ್ಲಿ ತಾವೇನೆಲ್ಲ ಈ ಸಂಘನ ಬೆಳೆಸೋದಕ್ಕೆ ಕಟ್ಟೋದಕ್ಕೆ ಮತ್ತು ಜನಗಳ ಒಂದು ಅಭಿವೃದ್ಧಿಗೋಸ್ಕರ ನೀವೇನು ಶ್ರಮಿಸ್ತಾ ಇದ್ದೀರಿ, ದುಡಿತಾ ಇದ್ದೀರಿ, ಅದ್ರ ಜೊತೆಯಲ್ಲಿ ಈ ಒಂದು ಆರೋಗ್ಯ ಕಾರ್ಯಕ್ರಮಗಳು ಸಹ ನೀವು ಮನೆ ಮನೆಗೆ ತಲುಪಿಸಿ ಇದ್ರ ಬಗ್ಗೆ ಜಾಗೃತಿ ಮತ್ತು ಶಿಕ್ಷಣ ಕೊಡೋದಕ್ಕೆ ತಾವೆಲ್ಲರೂ ಮುಂದಾಗಿರೋದು ಇದು ನಿಜಕ್ಕೂ ಸಂತೋಷ. ಅದ್ರ ಜೊತೆಯಲ್ಲಿ ಒಂದು ಎರಡನೇ ಕ್ಲಾಸ್ ಹುಡುಗ ಕೂಡ ಒಂದು ಕೊರೋನಾ ವೈರಸ್ ಅಂದರೆ ಏನು, ಇದ್ರ ಬಗ್ಗೆ ಮುಂಜಾಗ್ರತೆ ಕ್ರಮಗಳು ಏನು ತೊಗೋಬೇಕು, ಏನು ಮಾಡಿದ್ರೆ ನಾವು ಸೇಫ್ ಆಗಿರ್ತೀವಿ ಅಂತಕ್ಕಂಥ ಅರಿವು ಇವತ್ತು ಒಂದು ಎರಡನೇ ತರಗತಿ ಓದ್ತಿರ್ತಕ್ಕಂಥ ಚಿಕ್ಕ ಹುಡುಗನಲ್ಲೂ ಸಹ ಆ ಒಂದು ನಾಲೆಡ್ಜ್ ಬೆಳಿಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ಪ್ರೆಸ್ ಅಫಿಷಿಯಲ್ಸು ಸೊ ಕಾರಣ ಇದಾಗಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರು ಮಕ್ಕಳು ಇವತ್ತು ನಾವು ಫೀಲ್ಡಲ್ಲಿ ನೋಡ್ತಾ ಇರುವಾಗ ನಾವೇನಾದರೂ ಹೇಳೋದಕ್ಕೆ ಹೋದರೆ ನಾನು ಟಿ ವಿ ನೋಡಿದೆ ಸರ್, ಪೇಪರಲ್ಲಿ ನೋಡಿದೆ ಅಥವಾ ನನಗೆ ಮಾಹಿತಿ ಬಂದಿತ್ತು ಅಂತ ಹೇಳಿಬಿಡ್ತಾರೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಮನೆ ಅಲ್ಲ ವ್ಯಕ್ತಿಗತವಾಗಿ ವ್ಯಕ್ತಿಗಳಿಗೂ ಅದು ತಲುಪಬೇಕು ಅಂತಂದರೆ ಸೊ ಅದಕ್ಕೆ ಕಾರಣನೇ ನಮ್ಮ ಪತ್ರಿಕಾ ಮಂಚದವರು ಮತ್ತು ಪ್ರೆಸ್ ಆಫೀಸರ್ಸ್ ಆಗಿರ್ತಾರೆ. ಸೊ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಕೊಡ್ತಾ ಎರಡು ವಿಚಾರಗಳನ್ನ ತಮ್ಮಗಳ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈಗ ಮೇಡಮ್, ನೀವು ಮುಖ್ಯವಾಗಿ ಒಂದು ಮರದಟ್ಟಿದೆ, ಏನು ಮರದಟ್ಟಪ್ಪ ಅಂತಂದರೆ ಮರದಟ್ಟು ಮಾಡ್ಕೋಬೇಕಾಗಿದೆ ನಾವು. ಏನಪ್ಪ ಅಂತಂದರೆ ಕೊರೋನಾ ಅಂತಕ್ಕಂಥ ರೋಗದ ವಿರುದ್ಧ ನಾವು ಹೋರಾಡಬೇಕೇ ಹೊರತು ರೋಗಿ ವಿರುದ್ಧ. ಸೊ ಏನಾಗಿದೆ ಅಂದರೆ ಈಗ ಹೊರಗಡೆ ಜನರಲ್ಲಿ ಆ ರೋಗಿನ ನೋಡಿದ್ರೆ ಒಂದು ಸಂಪೂರ್ಣವಾಗಿ ಅವನ್ನ ಶತ್ರು ಥರ ನೋಡೋ ರೀತಿ ಅಭಿಪ್ರಾಯ ಆಗ್ತಿದೆ. ನಮ್ಮ ಪಕ್ಕದ ಮನೆಗೆ ಯಾರಾದರೂ ಒಬ್ಬರು ಬಂದಿದ್ದಾರೆ ಅಂತಂದರೂ ಕೂಡ ಇಮಿಡಿಯೇಟಾಗಿ ಪೊಲೀಸ್ ಕಾಲ್ ಮಾಡೋದು, ಕಾರ್ಪೊರೇಷನ್ ಅವ್ರಿಗೆ ಕಾಲ್ ಮಾಡೋದು, ಪ್ರೆಸ್ ಸರ್ ಅವ್ರಿಗೆ ಕಾಲ್ ಮಾಡೋದು, ನಮ್ಮ ಹಾಸ್ಪಿಟಲ್ ಅವ್ರಿಗೆಲ್ಲ ಕಾಲ್ ಮಾಡೋದು, ಈ ಥರ ಮಾಹಿತಿ ಮಾಡ್ತಾರೆ. ಮಾಡಬೇಕು, ಅದು ಜವಾಬ್ದಾರಿ, ನಮ್ಮ ಜವಾಬ್ದಾರಿ. ಆದರೆ ಅವ್ರನ್ನ ಏನು ನಾವು ಟ್ರೀಟ್ ಅವ್ರನ್ನ ನೀವು ಟ್ರೀಟ್ ಮಾಡ್ತಾ ಇದಾರಲ್ಲ ಜನಗಳು, ಅದು ಬಂದು ಶತ್ರು ರೀತಿ ಮಾಡ್ತಕ್ಕಂಥದ್ದು, ಕೆಲವು ಕಡೆ ಒಡೆಯೋದಕ್ಕೆ ಹೋಗಿರೋವಂಥದ್ದು ಇವೆಲ್ಲ ಒಂದು ಕೃತಿಗಳು ನಡೀತಾ ಇರ್ತದೆ. ಸೊ ಹಾಗಾಗಿ ಅವರಿಗೆಲ್ಲ ದಯವಿಟ್ಟು ನೀವು ಮನದಟ್ಟು ಮಾಡಿ. ಏನಪ್ಪ ಅಂದರೆ ಬೇರೆ ಕಡೆಯಿಂದ ಬಂದಿದ್ದಂಥವ್ರಿಗೆ ಏನು ಒಂದು ಸರ್ಕಾರದ ಒಂದು ಅನುಮತಿ ಪಡೆದೇ ಕೆಲವರೆಲ್ಲ ಬರ್ತಾ ಇದ್ದಾರೆ. ಒಂದು ಪಡೆದ ನಂತರ ಏನಾಗಿದೆ ಅಂದರೆ ಅದಕ್ಕೂ ಕೆಲವು ಕಂಡೀಷನ್ಸ್ ಇದೆ, ಆರೋಗ್ಯ ಇಲಾಖೆಯಿಂದ, ಕಾರ್ಪೊರೇಷನ್ ಡಿಪಾರ್ಟ್ಮೆಂಟಿಂದ ಮತ್ತು ಕೆಲವು ಸಂಘ ಸಂಸ್ಥೆಗಳು ಬಂದು ನಿಮ್ಮ ಬಗ್ಗೆ ಎಂಕ್ವೈರಿ ಮಾಡಿದ್ರೆ ಇವತ್ತು ಪಾಲನೆ ಮಾಡಬೇಕು, ಅವರು ಏನು ವಿಧಿಸ್ತಕ್ಕಂಥ ಕೆಲವು ಕ್ರಮಗಳನ್ನ ನೀವು ಪಾಲನೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ಸ್ ಮೇಲೇ ಏನು ಕಳಿಸ್ಕೊಡ್ತಾ ಇದ್ದಾರೆ. ಕೆಲವು ಡೈರೆಕ್ಟ್ ಬೇರೆ ಕಡೆಯಿಂದ ಬಂದಿರೋ ಸೀದಾ ಹಾಸ್ಪಿಟಲ್ ಬರ್ತಾ ಇದ್ದಾರೆ. ಒಂಥರ ರಾಯಚೂರಿಂದ ಬಂದಿದ್ದೀನಿ, ಬಾಂಬೆಯಿಂದ ಬಂದಿದ್ದೀನಿ, ಹೈದ್ರಾಬಾದಿಂದ ಬಂದಿದ್ದೀನಿ, ನಮ್ಮ ಮನೆ ಈ ಕಡೆ ಇದೆ, ನೀವೇನು ಚೆಕಪ್ ಮಾಡ್ಕೋಬೇಕು ಅಂತ ಕೆಲವು ವಾಲಂಟಿಯರಿಗೆ ಬರ್ತಾ ಇದ್ದಾರೆ. ಸೊ ಇದು ನಿಜಕ್ಕೂ ಸಂತೋಷ ತರ್ತಕ್ಕಂಥದ್ದು. ಕೆಲವು ಮುಂದಿನಿಂದ ಮನೆ ಸೇರ್ಕೊಂಡು ಹೋಗಿದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಗಮನ ಕೊಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿ ಸರಿನಾ. ಜನಗಳು ಒಮ್ಮೆ ಏನಾದರೂ ನೀನು ಯಾಕೆ ತಂದೆ, ಏನಿದ್ದೀವಿ ಅಂತ ಗಲಾಟೆ ಮಾಡೋದಕ್ಕೆ ಹೋದರೆ ದಯವಿಟ್ಟು ನೀವು ಹೋಗ್ಬಿಟ್ಟು ಅವ್ರಿಗೆ ಹೇಳಬೇಕು, ಇಲ್ಲ ನಾವು ಇನ್ಫಾರ್ಮ್ ಮಾಡ್ತೀವಿ ಹಾಸ್ಪಿಟಲ್ಗೆ, ನೀವು ಅವ್ರ ಮೇಲೆ ಗಲಾಟೆ ಮಾಡಿಬಿಡಿ, ಅವ್ರ ಮುಂದಿನ ಕ್ರಮಗಳು ಏನು ಜರುಗಿಸ್ತಾರೋ ಅದನ್ನು ಅವ್ರು ಪಾಲನೆ ಮಾಡ್ತಾರೆ. ದಯವಿಟ್ಟು ಇದನ್ನು ಮಾಡಬೇಕಾಗಿತ್ತು. ಒಂದು ಎರಡನೇದು, ಸೊ ಕೋವಿಡ್ ಅಂದರೆ ನಾವೇನಂತ ತಿಳ್ಕೋಬೇಕು, ಎಲ್ರಿಗೂ ಗೊತ್ತಿರ್ತದೆ ಆಲ್ಮೋಸ್ಟ್ ಕೊರೋನಾ ವೈರಸ್ ಡಿಸೀಸ್ ಅನ್ನೋದು ಕಾರಣಕ್ಕೋಸ್ಕರ ಅದು ಕೋವಿಡ್ ಅಂತ ನಾವು ಕರೀಲಿಕ್ಕೆ ಸಾಧ್ಯ. 2019 ಚೀನಾ ದೇಶದ ವುಹಾನ್ ನಗರದಲ್ಲಿ ಕಾಣಿಸ್ಕೊಂಡಿದ್ದಕ್ಕೋಸ್ಕರ ಅದು 19 ಅಂತ ಹೇಳಿಬಿಟ್ಟು ಆ ವರ್ಷದ ಕೋಡ್ ಇಟ್ಟಿದ್ದಾರೆ. ಇನ್ನು ವೈರಸ್ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಕೊರೋನಾ ಅಂತಂದು ತಮ್ಮೆಲ್ಲರಿಗೂ ಗೊತ್ತು ಅದು ವೈರಸ್ ಅಂತ ಹೇಳಿಬಿಟ್ಟು. ಈ ವೈರಸ್ಸು ಮುಖ್ಯವಾಗಿ ಫಸ್ಟು ಮನೆ ಒಂದು ಪ್ರಾಣಿಯಲ್ಲಿ ಕಂಡು ಬಂದಿದೆ ಅಂತ ಹೇಳ್ತಾರೆ. ಪ್ರಾಣಿ ಮುಖಾಂತರ ಅದೇನಾಯಿತು, ಅದು ತಾನು ಬದುಕಬೇಕು, ಅದು ಅದರ ವಂಶಾಭಿವೃದ್ಧಿನ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮನುಷ್ಯನ ಆಯ್ಕೆ ಮಾಡಿರುತ್ತೆ. ಸೊ ಮನುಷ್ಯನಲ್ಲಿ ಏನಾಗುತ್ತೆ ಅಂದರೆ ಮನುಷ್ಯನ ಶ್ವಾಸಕೋಶ ಏನಿದೆ ಅದಕ್ಕೆ ಇಷ್ಟ ಆಗಿರ್ತಕ್ಕಂಥ ಜಾಗ. ಈಗ ನಾವೇ ಕ್ಲೀನ್ ಇರ್ತಕ್ಕಂಥದ್ದನ್ನ ಜಾಗ ಕಲಿಸ್ಕೊಳ್ತೀವಿ, ಕ್ಲೀನ್ ಇರೋ ಜಾಗದಲ್ಲಿ ಇರ್ತೀವಿ, ಕ್ಲೀನಾಗಿರೋದಕ್ಕೆ ನಾವೇ ಇಷ್ಟಪಡ್ತೀವಿ. ಹಾಗೆ ಮನುಷ್ಯನ ಶ್ವಾಸಕೋಶ ಏನಿದೆ, ಹ್ಯೂಮನ್ ಆರ್ಗನಿಸಮ್ ಅಂತ ಕರಿತೀವಿ, ಮನುಷ್ಯನ ದೇಹ ಒಂದು ಅಂಗ ಅದಕ್ಕೆ ಇಷ್ಟ ಆಗಿರುತ್ತೆ, ಮುಖ್ಯವಾಗಿ ಬಂದು ಶ್ವಾಸಕೋಶ ಸರಿನಾ. ಈ ವೈರಸ್ ಬಂದುಬಿಟ್ಟು ಒಂದು ತಪ್ಪು ಮಾಹಿತಿ ಇದೆ, ಏನೋ ಗಾಳಿನಲ್ಲ ಹಾರಾಡ್ತಾ ಇರ್ತದೆ ಅಥವಾ ಇನ್ನೊಂದೇನಾದರೂ ರೀತಿಯಲ್ಲಿ ಬರುತ್ತದೆ ಒಬ್ಬರಿಂದ ಒಬ್ಬರಿಗೆ ಅಂತ ಕೆಲವು ಕಡೆ ತಿಳ್ಕೊಂಡಿದ್ದಾರೆ. ಖಂಡಿತವಾಗಿ ಗಾಳಿಯಲ್ಲಿ ಹರಡ್ತಾ ಇಲ್ಲ, ಅದಕ್ಕೆ ಟ್ರಾನ್ಸ್ಮಿಟ್ ಅದು ಮೋಡ್ ಆಫ್ ಟ್ರಾನ್ಸ್ಮಿಷನ್ಸ್ ಅಂತ ಕರಿತೀವಿ. ಅಂದರೆ ಒಬ್ಬರಿಂದ ಒಬ್ಬರು ಹರಡೋದಕ್ಕೆ ಒಂದು ವಸ್ತು ಅದಕ್ಕೆ ಆಧಾರ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಕೊರೋನಾ ಇರ್ತಕ್ಕಂಥ ಕೊರೋನಾ ವೈರಸ್ ಇರ್ತಕ್ಕಂಥ ವ್ಯಕ್ತಿ ಸೀನ್ದಾಗ ತಿಂದಾಗ ಆ ಬಂದು ವಸ್ತುಗಳ ಮೇಲೆ ಕೂರುತ್ತೆ ಅಥವಾ ಕೈಗಳು ಈ ಥರ ಅಡ್ಡ ಇಟ್ಕೊಂಡು ಸೀನುವಂಥದ್ದು ಮಾಡೋವಂಥದ್ದು ಅಥವಾ ಅವರು ಯೂಸ್ ಮಾಡಿರ್ತಕ್ಕಂಥ ವಸ್ತುಗಳನ್ನ
ನಾವು ಯಾವುದೋ ಸೇಫ್ಟಿ ಮೆಸರ್ಸ್ ಇದೆ ಗ್ಲೌಸ್ ಹಾಕೊಳ್ಳದೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳದೆ ಅವುಗಳನ್ನ ಮುಟ್ಟೋದ್ರಿಂದ ಅದು ನಮ್ಮನ್ನು ಮುಟ್ಕೊಳ್ಳೋದ್ರಿಂದ ವೈರಸ್ ನಮಗೆ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಹೊರಗೋಗ್ತಕ್ಕಂಥ ಅಂದರೆ ನಮ್ಮ ದೇಹದ ಒಳಗೋಗ್ತಕ್ಕಂಥ ಅಂಗಗಳು ಮತ್ತು ಹೊರಗಡೆ ಬರ್ತಕ್ಕಂಥ ಅಂಗಗಳು ಕಿವಿ ಕಣ್ಣು ಮೂಗು ಮುಖ್ಯವಾಗಿರುತ್ತೆ. ಸರಿನಾ, ನಾವು ಕಣ್ಣು ಕಿವಿ ಮೂಗು ಮುಟ್ಕೋಬೇಕಂದ್ರೆ ಮುಖ್ಯವಾಗಿ ನಮ್ಮ ಅಂಗೆಯೇ ಮೇನ್ ಕಾರಣ ಆಗಿರುತ್ತೆ. ನಾವು ಮೊಣಕಾಲಲ್ಲಿ ಕಣ್ಣು ಕಿವಿ ಮುಟ್ಕೊಳ್ಳಿಕ್ಕಾಗಲ್ಲ ಅಥವಾ ಭುಜದಲ್ಲಿ ಮುಟ್ಕೊಳ್ಳೋಕ್ಕಾಗಲ್ಲ, ಮೇನ್ ಅಂಗೆಯೇ ಆಗಿರುತ್ತೆ. ಹಂಗಾಗಿ ನೀವು ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಯಾವುದಾದ್ರು ವಸ್ತುಗಳನ್ನ ಮುಟ್ಕೊಂಡ್ರೆ ಅಥವಾ ಹೊರಗಡೆ ಹೋಗ್ಬಿಟ್ಟಂತೆ, ಅಂಗಡಿಗೆ ಹೋಗ್ಬಿಟ್ಟು ಬಂದರೆ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದರೆ ಇಮಿಡಿಯೇಟ್ ಆಗಿ ಕೈ ಕಾಲುಗಳನ್ನ ಸೋಪ್ ಹಾಕೊಂಡು ತೊಳ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಅರಿವು ಮೂಡಿಸ್ಬೇಕಾಗುತ್ತೆ ಮುಖ್ಯವಾಗಿ. ಆಮೇಲೆ ಎಸ್ ಎಮ್ ಎಸ್ ಅಂತ ಹೇಳಿದ್ರು ಸರ್ ಕೂಡ, ಸರಿನಾ, ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು ಮತ್ತು ಸ್ಯಾನಿಟೈಸೇಷನ್ಸ್, ಇದನ್ನು ಏನೊಂದು 2 ತಿಂಗಳು ಮಾಡಿದ್ರೆ ಸಾಕು ಅಥವಾ 3 ತಿಂಗಳು ಮಾಡಿದ್ರೆ ಸಾಕು ಈ COVID-19 ಕಮ್ಮಿ ಆದರೆ ಮಾಡಿದ್ರೆ ಸಾಕು ಅನ್ನೋ ರೀತಿ ಒಂದು ಭಾವನೆ ಏನು ಬೇಡ. ಇದು ಸಾಮಾನ್ಯವಾಗಿ ನಾವು ಇನ್ನು ಎಷ್ಟು ದಿನ ಬದುಕಿರ್ತೀವಿ ನಾವು ಜೀವನದಲ್ಲಿ ಅಷ್ಟು ದಿನವೂ ಮುಂದುವರಿಸ್ಕೊಂಡು ಹೋಗೋದ್ರಿಂದ ಇತರೆ ಕಾಯಿಲೆಗಳು ಏನು ಚರ್ಮದಿಂದ ಆಗ್ತಕ್ಕಂಥ ಸೌಟುಗಳು ಅಥವಾ ಇತರ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ, ಸೋರೋಸಿಸ್ಸು ಇವುಗಳೆಲ್ಲ ಬರ್ತದೆ, ಆ ಥರ ಇವುಗಳು ಕೂಡ ಸಾಕಷ್ಟು ಕಮ್ಮಿ ಆಗುತ್ತೆ. ಜೊತೆಗೆ ನಾವೇನು ಈಗ ಹೊರಗಡೆ ಸಾಮಾನ್ಯ ಕೋವಿಡ್ ಇದುಗಳಿಂದ ಹೊರಗಡೆ ಊಟ ಮಾಡ್ತಕ್ಕಂಥದ್ದು, ಹೊರಗಡೆ ನೀರು ಕುಡಿಯುವಂಥದ್ದು, ಇವೆಲ್ಲ ಅಭ್ಯಾಸಗಳೆಲ್ಲ ನಮ್ಮಲ್ಲಿ ದೂರ ಆಗ್ಬಿಟ್ಟಿದೆ. ಇದರಿಂದಾಗಿ ಸಾಕಷ್ಟು ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಆಗ್ತಕ್ಕಂಥ ಕಮ್ಯುನಿಕೇಟ್ ಡಿಸೀಸ್ ಅಂತ ಕರಿತೀವಿ, ಒಬ್ಬರಿಂದ ಹರಡುವ ಸಾಂಕ್ರಾಮಿಕ ರೋಗಗಳೆಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ ಸಂಪೂರ್ಣವಾಗಿ. ಯಾಕಂದರೆ ನಾವು ಇದನ್ನು ಕೋವಿಡ್ ದಿಕ್ಕಿನಲ್ಲಿ ಇದನ್ನು ಕಂಟ್ರೋಲ್ ಮಾಡ್ತಾ ನಮಗೆ ಗೊತ್ತಿಲ್ಲದೆ ಇನ್ನೊಂದು ಸಾಕಷ್ಟು ಕಾಯಿಲೆಗಳನ್ನ ಕಂಟ್ರೋಲ್ ಮಾಡಿಬಿಟ್ಟಿದ್ವಿ ನಾವು ಆಲ್ರೆಡಿ. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಹೇಳ್ತೀನಿ. ಹಾಗೇ ಇದ್ರ ಜೊತೆಯಲ್ಲಿ ಈಗೇನಿದೆ, ಬೇರೆ ರಾಜ್ಯದಿಂದ ಬೇರೆ ಊರಿಂದ ಬಂದಂಥ ವ್ಯಕ್ತಿಗಳಿಗೆ ಈ ನಾವೇನು ಹೋಮ್ ಕ್ವಾರಂಟೈನ್ ಅಥವಾ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಅಂತ ನಾವು ಏನು ಮಾಡ್ತಾ ಇದ್ದೀವಿ, ಇದನ್ನು ಸ್ವಲ್ಪ ಸಡಿಲಿಕೆ ಆಗಿದೆ. ಏನು ಸಡಿಲಿಕೆ ಆಗಿದೆ ಅಂತಂದರೆ, ಮಹಾರಾಷ್ಟ್ರದಿಂದ ಬಂದಂಥ ವ್ಯಕ್ತಿಗಳು, ಕೆಲವು ನೋಟಿಫೈಡ್ ರಾಜ್ಯಗಳಿದೆ, ಆ ರಾಜ್ಯದಿಂದ ಬಂದಂಥ ವ್ಯಕ್ತಿಗಳನ್ನ ಮಾತ್ರ ಏನು ನಾವು ಏನು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಅಂತ ಏನು ಕರಿತೀವಿ ಅಲ್ಲಿ ಮಾತ್ರ ತೊಗೊಂಡು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡ್ತಕ್ಕಂಥದ್ದು. ಜೊತೆಗೆ 7 ದಿನ ಮಾತ್ರ ಅಷ್ಟೇ ಇಟ್ಕೊಳ್ಳಿಕ್ಕೆ ಈಗ ಅವಕಾಶ ಇದೆ, ಮತ್ತು ಇನ್ನು 7 ದಿನ ಬಂದು ಮನೆಯಲ್ಲಿರ್ಬೇಕಾಗುತ್ತೆ. ಸೊ ಅದ್ರ ಜೊತೆ ಸಿಂಪ್ಟಮೆಟಿಕ್ ಬೇಸಿಸು, ಅವ್ರಿಗೇನಾದರೂ ಈ ಟೈಮಲ್ಲಿ ನೆಗಡಿ, ಕೆಮ್ಮು, ಜ್ವರ, ತಲೆನೋವು ಅಥವಾ ನಿಮೋನಿಯಾ ಅಂತ ಕಾಯಿಲೆಗಳಿಗೇನಾದರೂ ಕಂಡು ಬಂತು ಅಂತಂದರೆ ಅವರಿಗೆ ನಾವು ಥ್ರೋಟ್ ಸ್ವಾಬ್ ಅಂತ ಮಾಡ್ತೀವಲ್ಲ, ಗಂಟಲು ಪ್ರವಾಸ ಏನು ತೆಗಿತೀವಿ ಅದನ್ನು ತೆಗೆದು ಟೆಸ್ಟಿಂಗ್ ಕಳಿಸ್ಕೊಡ್ತಕ್ಕಂಥದ್ದು. ಮತ್ತು ನೋಸ್ ಥ್ರೋಟ್ ಅಂತ ನೋಸ್ ಸ್ವಾಬ್ ಮಾಡ್ತೀವಿ, ಮೂಗಲು ಸಹ ಇದನ್ನು ದ್ರವ ತೆಗೆದುಬಿಟ್ಟು ಎರಡನ್ನೂ ಪರೀಕ್ಷೆ ಕಳಿಸ್ಕೊಡೋಕ್ಕಾಗುತ್ತೆ. ಸದ್ಯಕ್ಕೆ ಪ್ರೆಸೆಂಟ್ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ 2 ಸರಿ ಅಥವಾ 3 ಸರಿ ಪರೀಕ್ಷೆ ಮಾಡಿ 1 ಸರಿ ನೆಗೆಟಿವ್ ಬಂತು ಅಂದ್ರೆ ಏನು ಬಿಡ್ತಾ ಇಲ್ಲ, ಅದನ್ನೇ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. 14 ದಿನ ಒಬ್ಬ ವ್ಯಕ್ತಿಗೆ ಸೋಂಕು ಉಂಟಾಗಿ ಅದು ಹೊರಹೋಗೋದಕ್ಕೆ ಅದು ಪಾಸಿಟಿವ್ ಈ ವ್ಯಕ್ತಿ ಕಾಣಿಸ್ಕೊಳ್ಳಿಕ್ಕೆ ಸೋಂಕು ಕಾಣಿಸ್ಕೊಳ್ಳಿಕ್ಕೆ ಏನು ಇನ್ಕ್ಯುಬೇಷನ್ ಪೀರಿಯಡ್ ನಾವು ಕರಿತೀವಲ್ಲ ಆ 14 ದಿನದವರೆಗೂ ಒಬ್ಬ ವ್ಯಕ್ತಿಗೆ 3 ಸರಿ ಪರೀಕ್ಷೆ ಮಾಡಿ 3 ಸರಿ ನೆಗೆಟಿವ್ ಬಂತು ಅಂತಂದರೆ ಸೊ ಈಸ್ ಕೊರೋನಾ ವೈರಸ್ ಫ್ರೀ ಅಂತ ಹೇಳಿಬಿಟ್ಟು ಸರ್ಟಿಫೈಡ್ ಮಾಡಿ ಅವ್ರನ್ನ ಮಾಮೂಲಾಗಿ ಯಥಾಸ್ಥಿತಿಯಲ್ಲಿ ಓಡಾಡಲಿಕ್ಕೆ ಮತ್ತು ಇರೋದಕ್ಕೆ ಅವಕಾಶ ಮಾಡಿಕೊಳ್ಳಲಿಕ್ಕಾಗ್ತದೆ. ಸೊ ಇದ್ರ ಜೊತೆಯಲ್ಲಿ ಹಾಗೆಯೇ ಟ್ರೀಟ್ಮೆಂಟು, ಈ ಟ್ರೀಟ್ಮೆಂಟ್ ಹೋಗಬೇಕು ಅಂತಂದರೆ ಅದು ಮಕ್ಕಳಲ್ಲೇ ಒಂದು ರೀತಿ ಟ್ರೀಟ್ಮೆಂಟ್ ಇರ್ತದೆ, ಹೆಣ್ಮಕ್ಕಳಲ್ಲೇ ಒಂದು ಟ್ರೀಟ್ಮೆಂಟ್ ಇದೆ, ಪ್ರೆಗ್ನೆಂಟ್ ವುಮೆನ್ಸಲ್ಲಿ ಒಂದು ರೀತಿ ಟ್ರೀಟ್ಮೆಂಟ್ ಇದೆ, ಇನ್ನು ಓಲ್ಡ್ ಏಜ್ ಪೀಪಲ್ಸು 50 ವರ್ಷದಲ್ಲಿ ಪಟ್ಟಂಥ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ ಇದೆ. ಯಾವ ವ್ಯಕ್ತಿನಲ್ಲಿ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ, ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ, ಅವರಲ್ಲಿ ಏನು ಸ್ವಂತ ಒಂದು ಮಿಲ್ಟ್ರಿ ಇದೆ ಬಾಡಿ ಒಳಗೆ, ಸೊ ಅದು ಚೆನ್ನಾಗಿದ್ದಂಥ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ತೀರಾ ಇಮ್ಯುನಿಟಿ ಪವರ್ ಕಮ್ಮಿ ಇದ್ದಂಥ ವ್ಯಕ್ತಿಗಳಿಗೆ ಒಂದು ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಪೆಕ್ಯುಲರ್ ಆಗಿ ಈ ಮಾತ್ರೆ ಕೊಟ್ಟರೆ ಸರಿ ಹೋಗ್ತದೆ ಅಥವಾ ಈ ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ. ಅವ್ರು ಐಸೋಲೇಷನ್ ಮಾಡಲ್ಲಿ ಇರ್ತಾರೆ. ಬಂದಂಥ ವ್ಯಕ್ತಿಗಳಿಗೆ ಪ್ರೈಮರಿ ಕಾಂಟ್ಯಾಕ್ಟ್ಸು, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸು, ಟರ್ಷಿಯರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು 3 ರೀತಿಯಾಗಿ ವಿಭಜನೆ ಮಾಡ್ತಾರೆ. ಆ ವ್ಯಕ್ತಿ ಟ್ರೀಟ್ಮೆಂಟ್ ಕೊರೋನಾ ವೈರಸ್ ಬಂದಂಥ ವ್ಯಕ್ತಿ ಟ್ರೀಟ್ಮೆಂಟ್ ಹೋಗಿರ್ತಾರೆ, ಇನ್ನು ಅವ್ರ ಮನೇಲಿ ಏನು ಕಾಂಟ್ಯಾಕ್ಟ್ಸ್ ಎಲ್ಲ ಇರ್ತಾರೆ ಅವರೆಲ್ಲ ಐಸೋಲೇಷನ್ ಮಾಡಲ್ ಇಟ್ಟು ಅಬ್ಸರ್ವೇಷನಲ್ಲಿ ಇರ್ತಾರೆ. ಸರಿನಾ, ಇನ್ನು ಕ್ವಾರಂಟೈನ್ ಅಂತ ಹೇಳ್ತೀವಿ. ಕ್ವಾರಂಟೈನ್ ಅಂತಂದರೆ ಅದನ್ನು ಇದು ಒಂದು ರೀತಿ ಮನೋಭಾವ ಇದೆ ವ್ಯಕ್ತಿ ಜನಗಳಲ್ಲಿ, ಅದು ಜೈ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದು ನಿಜಕ್ಕೆ ಆ ಒಂದು ಇದಲ್ಲ, ಅದು ಬಂದು ಅವ್ರನ್ನ ಅಬ್ಸರ್ವೇಷನ್ ಮಾಡೋದು, ನಿಗಾವಣೆ ಮಾಡ್ತಕ್ಕಂಥದ್ದು. ಏನು ನಾವು ಕ್ವಾರಂಟೈನಲ್ಲಿ ನಮ್ಮ ಇಡಿಯವರ ಆದೇಶ ಮತ್ತು ಪೂಜ್ಯರ ಒಂದು ಆದೇಶ ಇರುವುದರಿಂದ ನಾವೆಲ್ಲ ರಾಜ್ಯಾದ್ಯಂತ ನಮ್ಮ ರಾಜ್ಯದ ಸುಮಾರು 160 ಯೋಜನಾ ಕಚೇರಿಗಳಿದೆ. ಎಲ್ಲ ಯೋಜನಾ ಕಚೇರಿಗಳಲ್ಲಿ ಕಚೇರಿಯ ವ್ಯಾಪ್ತಿಯಲ್ಲಿ ಇರುವಂಥ ಸುಮಾರು 44,50,000 ಸಂಘಗಳು, ಅಂದರೆ 45 ಲಕ್ಷ ಮಂದಿ ಸದಸ್ಯರಿಗೆ ಈ ಒಂದು ಮಾಹಿತಿಯನ್ನು ಕೊಡಬೇಕು, ನಮ್ಮ ಒಂದು ಸಂಸ್ಥೆಯ ನೆಲೆಯಲ್ಲಿ ಒಂದು ಸಣ್ಣ ಪ್ರಯತ್ನ ಅವರಿಗೆ ಅರಿವು ಮೂಡಿಸುವಂಥದ್ದು ಆಗಬೇಕು ಅಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕರಪತ್ರ ತಯಾರು ಮಾಡಲಾಗಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೂಡ ಒಂದು 50,000 ಕರಪತ್ರಗಳನ್ನು ಹಂಚಬೇಕು,
ಇರುವಂತಹ ಸುಮಾರು 30,000 ಸಂಘಗಳಿಗೆ ಸದಸ್ಯರುಗಳಿಗೆ ಸಂಘದ ಸದಸ್ಯರುಗಳಿಗೆ ಮಾಹಿತಿಯನ್ನು ಕೊಡಬೇಕು ಎನ್ನುವಂಥದ್ದು ಒಂದು ಆಲೋಚನೆ ಇಲ್ಲಿ ಕೂಡ ನಾವು ಮಾಡಿಕೊಂಡಿದ್ದೇವೆ. ಅದರಂತೆ ಈ ಕರಪತ್ರ ಇವತ್ತು ಸಾಂಕೇತಿಕವಾಗಿ ನಾವು ಇಲ್ಲಿ ಅದನ್ನು ಬಿಡುಗಡೆ ಮಾಡಬೇಕಂತ ಕೇಳಿಕೊಂಡಾಗ ನಮಗೆ ಆರೋಗ್ಯ ಶಿರಾ ಆರೋಗ್ಯ ಇಲಾಖೆಯಿಂದ ವೈದ್ಯಾಧಿಕಾರಿಗಳು ಇಬ್ಬರು ಬಂದಿದ್ದಾರೆ, ಮತ್ತು ಯೋಜನಾಧಿಕಾರಿ ಇದ್ದಾರೆ, ಪತ್ರಕರ್ತರು ಮತ್ತು ಮಾಧ್ಯಮದವರಿದ್ದಾರೆ, ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಅಂತೂ ಈ COVID-19 ಬಗ್ಗೆ ಸುಮಾರು ಕಳೆದ 2-3 ತಿಂಗಳಿಂದ ಒಂದು ರೀತಿಯ ಹೋರಾಟದ ನೆಲೆಯಲ್ಲಿ ಇದು ಇದಕ್ಕೆ ಅರಿವು ಮೂಡಿಸುವಂಥದ್ದು ಕೆಲಸಗಳಾಗ್ತಾ ಇದೆ. ನಮ್ಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಕಡಿಮೆ. ಆರೋಗ್ಯ ಇಲಾಖೆ ಅವಿರತ ಶ್ರಮವನ್ನು ರಾತ್ರಿ ಹಗಲು ಎನ್ನದೇ ಇನ್ನೊಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗೆಯೇ ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಇವತ್ತು ಆಶಾ ಕಾರ್ಯಕರ್ತರು ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಇರ್ಬೋದು, ಇದಕ್ಕೆ ಕೆಲಸಗಳನ್ನು ಮಾಡ್ತಾ ಬಂದಿವೆ. ಅವರು ಬೇಕಾದಷ್ಟು ಅರಿವುಗಳನ್ನು ಮೂಡಿಸಿದ್ದಾರೆ, ಮಾಧ್ಯಮದ ಮೂಲಕ ಪತ್ರಿಕೆಯ ಮೂಲಕ ಬೇಕಾದಷ್ಟು ಅರಿವನ್ನು ಮೂಡಿಸಿದ್ದಾರೆ. ಅರಿವು ಮೂಡಿಸುವಂಥ ಸಂದರ್ಭದಲ್ಲಿ ಹೇಳಿಕೊಂಡು ಏನು ಬಂದಿದ್ದಾರೆ ಅಂದರೆ ಕೊರೋನಾದ ಬಗ್ಗೆ ಭಯ ಬೇಡ, ಜಾಗೃತಿ ಇರಬೇಕು ಎನ್ನುವಂಥದ್ದು ಒಂದು ವಾಕ್ಯವನ್ನು ಹೇಳಿಕೊಂಡು ಬಂದಿದ್ದಾರೆ. ಅದನ್ನು ಜನ ಮಾತ್ರ ಉಲ್ಟಾಗಿ ತಿಳ್ಕೊಂಡು ಬಂದಿದ್ದಾರೆ. ಏನಂದರೆ ಭಯ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿಕೊಂಡು ಭಯಣಿ ಇರದೆ ಜಾಗೃತಿ ಕೂಡ ವಹಿಸ್ತಾರೆ. ಈ ರೀತಿ ಆದಾಗ ಮುಂದಕ್ಕೆ ಬಹಳ ದೊಡ್ಡ ಅಪಾಯ ಕಾದಿದೆ ಅಂತ ಹೇಳುವಂಥದ್ದು. ಯಾಕೆಂದರೆ ಇವತ್ತು ದಿನದ ವರದಿಗಳನ್ನು ನಾವು ನೋಡುವಾಗ ಬಹಳ ರೀತಿಯ ಭಯ ಆಗ್ತದೆ. ಯಾಕಂದರೆ ಆ ವಾಕ್ಯ ಯಾಕೆ ಹೇಳಿದ್ದಾರೆ ಅಂದರೆ ಅದರ ಕೊರಗಿನಲ್ಲಿ ಅವ ಸಾಯುವುದು ಬೇಡ, ಅಥವಾ ಆ ಕೊರಗಿನಲ್ಲಿ ಅವ ಜೀವನ ಮಾಡೋದು ಬೇಡ, ಅದರ ಬಗ್ಗೆ ನಾವು ಭಯ ಪಡೋದು ಬೇಡ, ಬದಲಾಗಿ ಜಾಗೃತಿಯಿಂದ ಇರಬೇಕು ಎನ್ನುವಂಥದ್ದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ಆದರೆ ಇವತ್ತು ಬೇರೆ ಬೇರೆ ರೀತಿಯ ಲಾಕ್ಡೌನ್ಗಳು ಆಗಿದೆ, ಮಾಹಿತಿಗಳು ಎಲ್ಲ ಸಿಕ್ಕಿದೆ, ಆದರೂ ಕೂಡ ಜನ ಅದರ ಬಗ್ಗೆ ತಿಳ್ಕೊಳ್ಳದಿರುವುದರಿಂದ ಮುಂದಕ್ಕೆ ನಮಗೆ ದೊಡ್ಡ ಪ್ರಮಾಣದ ಅಪಾಯಗಳು ಆಗ್ಬೋದು ಎನ್ನುವ ನೆಲೆಯಲ್ಲಿ ಇವತ್ತು ಸರ್ಕಾರದ ಜೊತೆಯಲ್ಲಿ ಇಲಾಖೆಯ ಜೊತೆಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಮುಂದೆ ಬಂದಿದೆ. ಆ ಒಂದು ಕೆಲಸವನ್ನು ನಾಳೆಯಿಂದಲೇ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ, ಇದು ಕರಪತ್ರದ ಮೂಲಕ. ಆದರೆ ಈ ಮೊದಲೇ ನಾವು ಸಂಘದ ಸದಸ್ಯರಿಗೆ ಬೇರೆ ಬೇರೆ ರೀತಿಯ ಒಂದು ಅರಿವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಮತ್ತು ನಮ್ಮ ಕಾರ್ಯಕರ್ತರು ಸುಮಾರು ಒಂದು 20,000 ಇದ್ದಾರೆ ಸರ್, ಇಲ್ಲಿ ಸ್ಟೇಟಲ್ಲಿ ಅವರಿಗೆ ಈಗಾಗಲೇ ಒಂದು ಹಂತ ಎರಡು ಹಂತದ ತರಬೇತಿಗಳನ್ನು ಕೊಟ್ಟಿದ್ದೇವೆ. ಮತ್ತು ಕಡ್ಡಾಯವಾಗಿ SMS ಅಂದರೆ ಸ್ಯಾನಿಟೈಸರ್, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್, ಇದನ್ನು ಕಡ್ಡಾಯವಾಗಿ ಮಸ್ಟ್ ಅಂಡ್ ಶೂಟ್ ಅಂತ ಅವರಿಗೆ ಮಾಡಿದ್ದೇವೆ. ಯಾಕೆಂದರೆ ಕಾರ್ಯಕರ್ತರು ಈಗ ಕೆಲಸ ಮಾಡದೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಪೂಜ್ಯರು ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಕಾರ್ಯಕರ್ತರು ವಾರಿಯರ್ಸ್ ಆಗಬೇಕಂತ ಹೇಳಿದ್ದಾರೆ. ಯಾಕೆಂದರೆ ಜನರಿಗೆ ಇವತ್ತಿನ ಇವತ್ತು ಕಷ್ಟದ ಕಾಲದಲ್ಲಿ ಸಹಾಯ ಮಾಡುವಂಥದ್ದು ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತನ್ನದಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವುದರಿಂದ ಅವರು ಹಳ್ಳಿಯಲ್ಲಿ ಹೋಗಲೇಬೇಕಾಗ್ತದೆ, ಸಂಘಗಳಿಗೆ ಕುಟುಂಬಗಳಿಗೆ ಭೇಟಿ ಕೊಡಲೇಬೇಕಾಗ್ತದೆ. ಹಾಗಿರುವಾಗ ಅಂಥ ಸಂದರ್ಭದಲ್ಲಿ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಳ್ಳಲೇಬೇಕಾಗ್ತದೆ. ಅದಕ್ಕಾಗಿ ಬೇಕಾದಂಥ ಉಚಿತವಾಗಿ ಮಾಸ್ಕ್ಗಳನ್ನು ಕೊಟ್ಟಿದ್ದೇವೆ, ಸ್ಯಾನಿಟೈಸರ್ ಕೊಟ್ಟಿದ್ದೇವೆ, ಮತ್ತು ಎಲ್ಲೆಲ್ಲಿ ನಮ್ಮ ಮೀಟಿಂಗ್ಗಳಾಗ್ತದ ಅಲ್ಲಿ ಬೇಕಾದಂಥ ಏನು ಮಾಹಿತಿಯನ್ನೇ ಅಂಟಿಸುವಂಥದ್ದು ಗೋಡೆಗಳಿಗೆ ಬರಹಗಳನ್ನು ಮಾಡುವಂಥದ್ದು ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅದು ಒಟ್ಟಾಗಿ ಕೊರೋನಾವನ್ನು ಗೆಲ್ಲಬೇಕು, ಕೊರೋನಾ ಯಾರಿಗೂ ಕೂಡ ಬರಬಾರದು ಎನ್ನುವಂಥದ್ದೇ ನಮ್ಮ ಉದ್ದೇಶ. ಹಾಗಿರುವಾಗ ಇವತ್ತು ಆರೋಗ್ಯ ಇಲಾಖೆಯವರನ್ನು ಕೂಡ ಕರೆದು ಅವರ ಮೂಲಕ ಇದನ್ನೊಂದು ಬಿಡುಗಡೆ ಮಾಡಬೇಕಂತ ಕೇಳಿಕೊಂಡಾಗ ಸಂತೋಷದಿಂದ ಅವರು ಬಂದಿದ್ದಾರೆ. ಹಾಗಿರುವಾಗ ಹಾಗೆಯೇ ನಮ್ಮ ಪತ್ರಿಕಾ ವರದಿಗಾರರು ಮಾಧ್ಯಮದವರು ಕೂಡ ಬಂದಿದ್ದೀರಿ. ಯಾಕಂದರೆ ನೀವು ಯಾವತ್ತೂ ಧರ್ಮಸ್ಥಳ ಗ್ರಾಮೀಣ ಎಲ್ಲ ಕಾರ್ಯಕ್ರಮಗಳನ್ನು ಹಳ್ಳಿಗೆ ಮುಟ್ಟಿಸುವಲ್ಲಿ ದೊಡ್ಡ ಒಂದು ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಹಾಗಿರುವಾಗ ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ನೀವು ಬಂದಿದ್ದೀರಿ. ಈ ಒಂದು ನಮ್ಮ COVID-19 ಮಾಹಿತಿ ಪತ್ರವ ಬಿಡುಗಡೆ ಮಾಡುವಂಥದ್ದು ಈ ಸಮಯ ಒದಗಿ ಬಂದಿದೆ. ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ಇಲ್ಲಿ ಇದ್ದಾರೆ, ಅವರು ಕೂಡ ದಿನ ಒಂದು 50-30 ಸಂಘಗಳನ್ನು ನೋಡ್ತಾ ಇದ್ದಾರೆ. ಸುಮಾರು 300-400 ಕುಟುಂಬದ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಆ ಕುಟುಂಬಗಳಿಗೆ ಅರಿವು ಮೂಡಿಸಿದರೆ, ಆ ಕುಟುಂಬಗಳನ್ನು ಜಾಗೃತಿ ಮಾಡಿಸಿದರೆ ಎಷ್ಟೋ ಕೊರೋನಾವನ್ನು ನಾವು ತಡೆಗಟ್ಟಬಹುದು ಅಂತ ಒಂದು ಕೆಲಸ ಅವರು ಕೂಡ ಮಾಡಲಿಕ್ಕಿದ್ದಾರೆ. ಒಂದು ಮಾಹಿತಿನಂತೆ ನಮ್ಮಲ್ಲಿ 45 ಲಕ್ಷ ಸದಸ್ಯರಂದ್ರೆ ಅವರ ಮನೆಯಲ್ಲಿ 3-4 ಜನ ಸದಸ್ಯರು ಇರ್ತಾರೆ. ಅದು ಎಲ್ಲ ಒಟ್ಟಾಗಿ ಸೇರಿಸುವಾಗ ಸುಮಾರು 1.5 ಕೋಟಿ ಸದಸ್ಯರಿಗೆ ಈ ಮಾಹಿತಿ ಹೋಗಲಿಕ್ಕೆ ಸಾಧ್ಯತೆ ಇದೆ. ಹಾಗಿರುವಾಗ ಖಂಡಿತವಾಗಿ ಒಂದು ದೊಡ್ಡ ಪ್ರಮಾಣದ ಒಂದು ಏನು ಅರಿವು ಇದರಿಂದ ಕೂಡ ಆಗ್ಬೋದಂತ ನಾವು ಒಂದು ಇರಾದೆಯನ್ನು ಆಸೆಯನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆಲ್ಲ ಸಹಕಾರವನ್ನು ನಿಮ್ಮಲ್ಲಿ ನಾವು ಬಯಸುತ್ತಾ
ಈ ಸಂದರ್ಭದಲ್ಲಿ ಒಂದೆರಡು ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸಿ ನೋಡಿ ಸಂಖ್ಯೆಲ್ಲ ಜಾಸ್ತಿ ಆಗ್ತದೆ ಅದು ಯಾಕೆಂದ್ರೆ ದಿನ ದಿನ ಏರ್ತಾ ಇದೆ ಅಲ್ವಾ ಮೊದಲು ಬಿಡ್ತಂತ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.